ಚಂದನ ವೀಕ್ಷಕರಿಗೆ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಇವತ್ತಿನ ಅತಿಥಿಗಳು ಹಿರಿಯ ಲೇಖಕರು ಹಾಗೂ ಅನುವಾದಕರು ಆಗಿರುವಂತಹ ಮಾಹಿರ್ ಮನ್ಸೂರ್ ಅವರು. ಮಾಹಿರ್ ಮನ್ಸೂರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮಾಹಿರ್ ಮನ್ಸೂರ್ ಕನ್ನಡ ಸಾಹಿತ್ಯ ಹಾಗೂ ಉರ್ದು ಸಾಹಿತ್ಯದಲ್ಲಿ ಬಹು ಚಿರಪರಿಚಿತ ಹೆಸರು. ಕನ್ನಡ ಸಾಹಿತ್ಯದ ಹೆಸರಾಂತ ಕೃತಿಗಳನ್ನು ಉರ್ದುವಿಗೆ ಅನುವಾದ ಮಾಡುವ ಮೂಲಕ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಇಮ್ಮಡಿಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಉರ್ದುವಿನ ಬಹಳಷ್ಟು ಪ್ರಮುಖ ಸಾಹಿತ್ಯ ಕೃತಿಗಳನ್ನು ಕನ್ನಡಕ್ಕೆ ತರುವ ಮೂಲಕ ಕನ್ನಡ ಬರಹ ಓದುಗರಲ್ಲಿ ಹೆಚ್ಚು ಓದುವ ಒಂದು ಅಭಿರುಚಿಯನ್ನು ಹೆಚ್ಚಿಸಿದ್ದಾರೆ. ಶಿವರಾಮ ಕಾರಂತರ ಚೋಮನದುಡಿಯಾಗಿರಬಹುದು, ಕಂಬಾರರ ಸಿರಿ ಸಂಪಿಗೆಯಾಗಿರಬಹುದು, ಹೀಗೆ ಹಲವಾರು ಕೃತಿಗಳನ್ನು ಅವರು ಉರ್ದುವಿಗೆ ಅನುವಾದವನ್ನು ಮಾಡಿದ್ದಾರೆ. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಕನ್ನಡ ಭಾಷೆಯನ್ನು ಕಲಿತು ಈ ಒಂದು ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಿದ್ದರೆ ಹೇಗಿತ್ತು ಅದರ ಒಂದು ಜರ್ನಿ ಅನ್ನೋದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮಾಹಿರ್ ಮನ್ಸೂರ್ ಅವರೇ, ನಿಮ್ಮ ಒಂದು ಪದ್ಯವನ್ನು ಕೇಳ್ತಾ ಇದ್ರೆ ನಮ್ಮ ಇಡೀ ದಿನ ಎಷ್ಟು ಚೆನ್ನಾಗಿ ಹೋಗುತ್ತೆ ಅನ್ನೋದು ನಮಗೆ ನಿಜವಾಗ್ಲು ಇಮ್ಯಾಜಿನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಒಂದು ಪದ್ಯದ ಮೂಲಕವೇ ಒಂದು ಕಾರ್ಯಕ್ರಮವನ್ನು ಆರಂಭಿಸೋ ಆಸೆ. ಸುಮಾರು ವರ್ಷದ ಹಿಂದೆ ಒಂದು ಪೋಯೆಟ್ರಿ ಕಾಂಪಿಟೇಷನ್ ನಡೆದಾಗ ಉರ್ದು ಭಾಷೆಯಲ್ಲಿ ಕಮರ್ಷಿಯಲ್ ಸ್ಟ್ರೀಟ್, ಬೆಂಗಳೂರಿನಲ್ಲಿರುವ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಒಂದು ಸಂಜೆ ಅಂತ ಒಂದು ಕವಿತೆ ಬರೀಬೇಕು ಅಂತ ಒಂದು ಸ್ಪರ್ಧೆಯಲ್ಲಿ ನಾನು ಬರೆದಿದ್ದೀ ಕವನಕ್ಕೆ ಫಸ್ಟ್ ಪ್ರೈಸ್ ನನಗೆ ಬಂದಿದೆ. ಅದನ್ನು ಪ್ರಸ್ತುತಪಡಿಸಬೇಕಾಗಿ ಅನುಮತಿ ನೀಡಿ ಕೇಳ್ತೇನೆ. ಕಮರ್ಷಿಯಲ್ ಸ್ಟ್ರೀಟ್ ಮೇ ಏಕ್ ಶಾಮ್, ಕಮರ್ಷಿಯಲ್ ಸ್ಟ್ರೀಟ್ ಮೇ ಏಕ್ ಶಾಮ್ ಅರ್ಜ್ ಕಿಯಾ ಹೇ ಹುವಾ ಹೇ ಕತ್ಲ್ ಅಭಿ ಆಫ್ತಾಬ್ ಮಶ್ರಿಕ್ ಕಾ, ಹುವಾ ಹೇ ಕತ್ಲ್ ಅಭಿ ಆಫ್ತಾಬ್ ಮಶ್ರಿಕ್ ಕಾ, ಬಿಖರ್ ಗಯಿ ಹೇ ಹರೇಕ್ ಸಮತ್ ಖೂನ್ ಕಿ ಲಹರೇ. ಹುವಾ ಹೇ ಕತ್ಲ್ ಅಭಿ ಆಫ್ತಾಬ್ ಮಶ್ರಿಕ್ ಕಾ, ಬಿಖರ್ ಗಯಿ ಹೇ ಹರೇಕ್ ಸಮತ್ ಖೂನ್ ಕಿ ಲಹರೇ. ಯೆ ರಹ ಗುಜರ್ ಹೈ ಕೆ ಬಹತಾ ಹೇ ನೂರ್ ಕಾ ದರ್ಯಾ, ಯೆ ರಹ ಗುಜರ್ ಹೈ ಕೆ ಬಹತಾ ಹೇ ನೂರ್ ಕಾ ದರ್ಯಾ, ಇಧರ್ ಉಧರ್ ಸೆ ಗುಜರ್ತಿ ಹುಯಿ ಹಸೀನೋ ಕೆ ಗುದಾಸ್ ಜಸ್ಮೋ ಸೆ ಜಿಸ್ಮೋ ಸೆ ಉಡ್ತಿ ಹೇ ಭೀನಿ ಖುಷ್ಬೂಯಿ ಹೇ. ಯೆ ರಹ ಗುಜರ್ ಹೈ ಕೆ ಬಹತಾ ಹೇ ನೂರ್ ಕಾ ದರ್ಯಾ, ಗುದಾ ಇಧರ್ ಉಧರ್ ಸೆ ಗುಜರ್ತಿ ಹುಯಿ ಹಸೀನೋ ಕೆ ಗುದಾಸ್ ಜಿಸ್ಮೋ ಸೆ ಉಡ್ತಿ ಹೇ ಭೀನಿ ಖುಷ್ಬೂಯಿ. ಹರೇಕ್ ಸಮತ್ ಸೆ ಆತಾ ಹುವಾ ಯೆ ಜಮ್ಮೆ ಗಫೀರ್, ಹರೇಕ್ ಸಮತ್ ಸೆ ಆತಾ ಹುವಾ ಯೆ ಜಮ್ಮೆ ಗಫೀರ್, ನಯಿ ತರಾಶ್ ಕೆ ಮಲ್ಬೂಸ್ ಮೇ ಹಸೀನ್ ಜೋಡೆ, ಚಮಕ್ತಿ ಕಾರೋ ಮೇ ಆ ಆಕೆ ಯೂ ಉತರ್ತೆ ಹೇ, ನವಾಜ್ತೆ ಹೋ ಕದಮ ರಕ್ಕೆ ಜೈಸೆ ಧರ್ತಿ ಕೋ. ನಯಿ ತರಾಶ್ ಕೆ ಮಲ್ಬೂಸ್ ಮೇ ಹಸೀನ್ ಜೋಡೆ, ಚಮಕ್ತಿ ಕಾರೋ ಮೇ ಆ ಆಕೆ ಯೂ ಉತರ್ತೆ ಹೇ, ನವಾಜ್ತೆ ಹೋ ಕದಮ ರಕ್ಕೆ ಜೈಸೆ ಧರ್ತಿ ಕೋ. ಹರೇಕ್ ದಿಲ್ ಮೇ ಮಚಲ್ತಾ ಹೇ ಆರ್ಜೂ ಕಾ ಲಹೂ, ಹರೇಕ್ ದಿಲ್ ಮೇ ಮಚಲ್ತಾ ಹೇ ಆರ್ಜೂ ಕಾ ಲಹೂ, ಠಹರ್ ಗಯಾ ಹೇ ಸುಬಕ್ ಗಾಮ್ ಕಾರ್ವಾನ್ ಹಯಾತ್. ಹರೇಕ್ ದಿಲ್ ಮೇ ಮಚಲ್ತಾ ಹೇ ಆರ್ಜೂ ಕಾ ಲಹೂ, ಠಹರ್ ಗಯಾ ಹೇ ಸುಬಕ್ ಗಾಮ್ ಕಾರ್ವಾನ್ ಹಯಾತ್, ಪಡಿ ಹೇ ಪಾವ್ ಮೇ ಜಂಜೀರ್ ದಿಲ್ ಫರೇಬಿ ಕಿ. ನಜ್ಮ್ ಕಾ ಮೋಡ ಮುಲಾಹಿಜಾ ಫರ್ಮಾಯಿಯೇ, ತಲಾಶ್ ಹುಸ್ನ್ ಮದಾವಾ ಜಖ್ಮ್ ದಿಲ್ ಕೆ ಲಿಯೇ, ತಲಾಶ್ ಹುಸ್ನ್ ವೋ ಮದಾವಾ ಜಖ್ಮ್ ದಿಲ್ ಕೆ ಲಿಯೇ, ಚುರಾ ಕೆ ಲಾಯೆ ಹೇ ದೋ ಚಾರ್ ಲಮ್ಹೆ ದುನಿಯಾ ಸೇ, ತಲಾಶ್ ಹುಸ್ನ್ ಮದಾವಾ ಜಖ್ಮ್ ದಿಲ್ ಕೆ ಲಿಯೇ, ಚುರಾ ಕೆ ಲಾಯೆ ಹೇ ದೋ ಚಾರ್ ಲಮ್ಹೆ ದುನಿಯಾ ಸೇ, ಯಹಾಂ ತೋ ಕೋಯಿ ನಹಿ ರಂಜೋ ಗಮ್ ಮೇ ಆಲೂದಾ, ಯಹಾಂ ತೋ ಕೋಯಿ ನಹಿ ರಂಜೋ ಗಮ್ ಮೇ ಆಲೂದಾ, ಹರೇಕ್ ಚೆಹರಾ ಶಗುಫ್ತಾ ಗುಲಾಬ್ ಜೈಸಾ ಹೇ. ಯಹಾಂ ತೋ ಕೋಯಿ ನಹಿ ರಂಜೋ ಗಮ್ ಮೇ ಆಲೂದಾ, ಹರೇಕ್ ಚೆಹರಾ ಶಗುಫ್ತಾ ಗುಲಾಬ್ ಜೈಸಾ ಹೇ. ನಜ್ಮ್ ಕಾ ಆಖರಿ ಮೋಡ್ ಮುಲಾಹಿಜಾ ಫರ್ಮಾಯಿಯೇ, ಅಭಿ ಗಲಿ ಸೆ ನಿಕಲ್ನೆ ಕಿ ದೇರ್ ಥಿ ಮಾಹಿರ್, ಅಭಿ ಗಲಿ ಸೆ ನಿಕಲ್ನೆ ಕಿ ದೇರ್ ಥಿ ಮಾಹಿರ್, ಮೇರೆ ಜಮೀರ್ ನೆ ಚುಪ್ಕೆ ಸೆ ಯೇ ಕಹಾ ಮುಜ್ಸೆ. ಮೇರೆ ಅಭಿ ಗಲಿ ಸೆ ನಿಕಲ್ನೆ ಕಿ ದೇರ್ ಥಿ ಮಾಹಿರ್, ಮೇರೆ ಜಮೀರ್ ನೆ ಚುಪ್ಕೆ ಸೆ ಯೇ ಕಹಾ ಮುಜ್ಸೆ, ಇಸಿ ಗಲಿ ಮೇ ಕಹೀ ಖೋ ಗಯಾ ಹೂ ಮೇ ಢೂಂಡೋ. ಯೆ ನಜ್ಮ್ ಹೇ ಕಮರ್ಷಿಯಲ್ ಸ್ಟ್ರೀಟ್ ನಜ್ಮ್, ಇದರ ಕನ್ನಡ ಅನುವಾದ ನಾನು ವಾಚಿಸಬೇಕಾಗಿ ಇಷ್ಟಪಡುತ್ತೇನೆ. ಕಮರ್ಷಿಯಲ್ ಸ್ಟ್ರೀಟ್ನಲ್ಲೊಂದು ಸಂಜೆ, ಈಗ ತಾನೇ ನಡೆದ ಹಾಗಿದೆ, ಈಗ ತಾನೇ ನಡೆದ ಹಾಗಿದೆ, ಜಗಮಗಿಸುವ ಸೂರ್ಯನ ಕೊಲೆ, ಆತನ ಕೆಂಪು ರಕ್ತದ ಅಲೆಗಳು, ಆತನ ಕೆಂಪು ರಕ್ತದ ಅಲೆಗಳು ಎಲ್ಲೆಡೆಯೂ ಆವರಿಸಿದಂತಿದೆ. ಇದೇನು ರಸ್ತೆಯೋ ಹೊಂಬಣದ ನದಿಯೋ, ಇದೇನು ರಸ್ತೆಯೋ ಹೊಂಬಣ್ಣದ ನದಿಯೋ, ಜಗಮಗಿಸುವ ಕಾರುಗಳಲ್ಲಿ ಬಂದಿಳಿಯುವ ಲಲನೆಯ ದಿಮಾಕು ಲೋಕ ಉದ್ಧರಿಸಲೆಂದು ಇಲ್ಲೆಲ್ಲ ಓಡಾಡುವ ಅಪ್ಸರೆಯರ ಆವರಿಸಿರುವುದು ಸುವಾಸನೆಯ ಅಮಲ,
ಹೊಸ ಹೊಸ ವಿನ್ಯಾಸದ ಉಡುಪುಗಳು, ಇಲ್ಲಿ ಹರಿದಾಡುವ ತರುಣ ತರುಣಿಯರು, ಹೊಸ ಜೋಡಿಗಳು, ನೆರೆದಿರುವ ಜನಪ್ರವಾಹ, ಎಲ್ಲೆಲ್ಲೋ ಅಲೆದಾಡಿದ ಜೀವದ ಗತಿ, ಜೀವನದ ಗತಿ, ಎಲ್ಲೆಲ್ಲೋ ಅಲೆದಾಡಿದ ಜೀವನದ ಜೀವದ ಗತಿ ಇಲ್ಲಿಗೆ ಬಂದು ನಿಂತು ಹೋಗಿದೆ ಕಾಲ. ಕಾಲಲ್ಲಿ ಆಕರ್ಷಣೆಯ ಸರಪಣಿಗಳು ಬಿಗಿದು ಮುಂದಡಿಯಿಡಲು ಮನಸ್ಸು ಬಿಡುವುದೇ ಇಲ್ಲ. ಪ್ರತಿಯೊಂದು ಮುಖದ ಮೇಲೆ ಚಿಮ್ಮುತ್ತಿದೆ ಆಸೆಯ ರುಧಿರ. ಇಲ್ಲಂತೂ ದುಃಖದ ಮುಖವೇ ಇಲ್ಲ. ಪ್ರತಿಯೊಂದು ಮುಖದ ಮೇಲೆ ಮುಖ ಅರಳುತ್ತಿರುವ ಗುಲಾಬಿಯಂತಿದೆ ಸೌಂದರ್ಯ ಹುಡುಕಾಟ ಮತ್ತು ಹೃದಯ ಗಾಯದ ಚಿಕಿತ್ಸೆಗೆ. ಸೌಂದರ್ಯ ಹುಡುಕಾಟ ಮತ್ತು ಹೃದಯ ಗಾಯದ ಚಿಕಿತ್ಸೆಗೆ ಕದ್ದು ತಂದಿದ್ದಾರೆ ಪ್ರಪಂಚದಿಂದ ಸ್ವಗದ ನಾಲ್ಕಾರು ಕ್ಷಣಗಳು. ಈ ಗಲ್ಲಿಯಿಂದ ಹಿಂತಿರುಗಲು ನನ್ನ ಕಾಲುಗಳು ಬಯಸಿದಾಗ ಅಂತರಾತ್ಮ ಕಿವಿಯಲ್ಲಿ ಉಸಿರಿದ್ದು ಹೀಗೆ, ಈ ಗಲ್ಲಿಯಲ್ಲಿಯೇ ನಾನು ಕಳೆದು ಹೋಗಿದ್ದೇನೆ, ಮೊದಲು ನನ್ನನ್ನು ಹುಡುಕು. ಅದ್ಭುತವಾದಂಥ ಸಾಲುಗಳು, ಎಷ್ಟು ಒಂದು ರಮ್ಯವಾಗಿ ವರ್ಣನೆ ಮಾಡಿದ್ದೀರಾ. ನಿಜಕ್ಕೂ ಕೂಡ ಈ ಹೇಗೆ ಸರ್ ನಿಮಗೆ ಅಭಿರುಚಿ ಎಲ್ಲ ಬಂದಂಥದ್ದು ಅಂತ? ಇದು ಮೊದಲಿನ ನನಗೆ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ. ನಾನು ಕನ್ನಡ ಅಂತೂ ಯಾವ ಶಾಲೆಯಲ್ಲೂ ಓದಿಲ್ಲ, ಆದರೂ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿರೋದ್ರಿಂದ ಕನ್ನಡಿಗರ ಸಂಪರ್ಕದಿಂದ ನಾನು ಕನ್ನಡ ಕಲಿಬೇಕು, ಇದು ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್ ಇದೆ, ಇದು ಅದನ್ನು ನಾನು ಕಲಿಯಬೇಕು ಅಂತ ಈ ಆಸಕ್ತಿಯಿಂದ ಕನ್ನಡಿಗರ ಜೊತೆಯಲ್ಲಿ ನಾನು ಮೊದಲು ಬೆರೆತು ಯಾವಾಗಲೂ ಭಾಳ ಚೆನ್ನಾಗಿ ಮಾತಾಡಬೇಕು, ನಮ್ಮನೆಯಲ್ಲ ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ನಮ್ಮ ಗುರುಗಳು ಇದ್ದಾರೆ, ನಮ್ಮ ತಂದೆ ತಾಯಿಯವರನ್ನು ಕನ್ನಡ ಕಲಿಬೇಕು ಅಂತ ಹೇಳಿದ್ದಕ್ಕೆ ಕನ್ನಡ ಕಲ್ತಿದ್ದೀನಿ. ನಾನು ಶಾಲೆಗೆ ಹೋಗಿ ಕಲೀಲಿಲ್ಲ, ಆದರೆ ಸ್ನೇಹದರ ಸಂಪರ್ಕದಿಂದ ನಾನು ಕನ್ನಡ ಕಲಿತು ಅನುವಾದ ಮಾಡಬೇಕು, ಅತ್ಯುತ್ತಮವಾದ ಸಾಹಿತ್ಯವನ್ನು ಯಾಕೆ ನಾನು ಅನುವಾದ ಮಾಡಬಾರ್ದು ಅಂತ ನನಗೆ ಅನ್ನಿಸಿದಾಗ ನಾನು ಕೆಲವು ಕೃತಿಗಳನ್ನು ಆರಿಸಿ ನಾನು ಇದಕ್ಕೆ ಪ್ರೇರಣೆ ನನಗೆ ಕೊಟ್ಟಿದ್ದು, ನಾನು ಮೊದಲು ಕಾಲೇಜಿನಲ್ಲಿ ಇದ್ದಾಗಲೇ ನಾನು ಉರ್ದು ಕವಿತೆಗಳು ಮತ್ತು ಇಂಗ್ಲೀಷ್ ಮತ್ತು ಹಿಂದಿಯಿಂದ ಸಣ್ಣ ಕಥೆಗಳನ್ನು ನಾನು ಅನುವಾದ ಮಾಡಿ ನಾನು ಡೆಲ್ಲಿಗೆ, ಲಖನೌಗೆ, ಬಾಂಬೆಗೆ, ಡೆಲ್ಲಿ, ಹೈದರಾಬಾದ್ ಎಲ್ಲ ಕಳಿಸ್ತಿದ್ದೆ. ಆವಾಗ ಗೋಪಾಲ್ ಮಿತ್ತಲ್ ಅಂತ ಒಬ್ಬರು, ನನ್ನ ತಹರೀಕ್ ಅಂತ ಒಂದು ಮ್ಯಾಗಝೀನ್ ಬರ್ತಿತ್ತು, ಲಿಟ್ರರಿ ಮ್ಯಾಗಝೀನ್, ಅದರ ಎಡಿಟರ್ ನನಗೊಮ್ಮೆ ಹೇಳಿದ್ರು, ನೀನು ಬಹಳ ಚೆನ್ನಾಗಿ ಅನುವಾದ ಮಾಡ್ತೀಯ, ಬೇರೆ ಭಾಷೆಗಳಿಂದ ಅನುವಾದ ಮಾಡೋಕ್ಕಿಂತ ನಿಮ್ಮ ಸ್ಟೇಟ್ ಲ್ಯಾಂಗ್ವೇಜ್ನ ಕನ್ನಡದ ಅನುವಾದ ಕೃತಿಗಳನ್ನು ಯಾಕೆ ಅನುವಾದ ಮಾಡಿ ಕಳಿಸಬಾರ್ದು ನೀನು ಅಂತ ಮೊಟ್ಟ ಮೊದಲನಾಗಿ ಸುಮಾರು 45 ವರ್ಷದ ಹಿಂದೆ ಅವರು ನನಗೆ ಹೇಳಿದಾಗ ಅವರೇ ಪ್ರೇರಣೆ, ಅವರೇ ಅವ್ರಿಗೆ ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದರಿಂದ ನಾನು ಓದೋ ಶುರು ಮಾಡಿದೆ. ಆವಾಗ ನಮ್ಮ ಕಾಲೇಜಲ್ಲಿ ಸಣ್ಣಗುಡ್ಡಯ್ಯ ಅಂತ ಅವರು ಕನ್ನಡ ಪ್ರೊಫೆಸರ್ ಇದ್ದರು. ಅವ್ರು ನಾನು ಕೇಳಿದೆ, ಏನು ಸರ್ ನಮಗೆ ಹೀಗೆ ನನಗೆ ಅಲ್ಲಿಂದ ಬರೆದಿದ್ದಾರೆ ಒಂದು ಒಳ್ಳೆಯ ಕೃತಿನ ಅನುವಾದ ಮಾಡಿ ಕಳಿಸಿ ಅಂತ, ಯಾವ್ದು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಚೋಮನ ದುಡಿ ಮಾಡಪ್ಪ ಅಂತ ಹೇಳಿದ್ರು. ಚೋಮನ ದುಡಿ ಆವಾಗ ಸಿಗಲಿಲ್ಲ ನನಗೆ, ಆದರೆ ಹುಡುಕಿ ಸುಮಾರು ಒಂದು 4-5 ತಿಂಗಳಾದಮೇಲೆ ಪುಸ್ತಕ ಸಿಕ್ತು ನನಗೆ. ಪುಸ್ತಕ ಸಿಕ್ಕಿದ ನಂತರ ಇದಕ್ಕೆ ಅನುವಾದ ಮಾಡಬೇಕಾದ್ರೆ ಅನುಮತಿ ಬೇಕಾಗಿತ್ತಲ್ಲ, ಅದಕ್ಕೆ ನಾನು ಕೇಳಿದೆ ಶಿವರಾಮ್ ಕಾರಂತ್ ಸಾಹೇಬ್ರಿಗೆ ನಾನು ಲೆಟರ್ ಬರೀತಿ ಅಂತ ಹೇಳಿದ್ದಕ್ಕೆ ಕೆಲವು ಸ್ನೇಹಿತರು ನನಗೆ ಹೇಳಿದ್ರು, ಹುಚ್ಚ ನೀನು ಇನ್ನೂ ಕಣ್ಬಿಟ್ಟಿಲ್ಲ ಈ ಸಾಹಿತ್ಯ ಕ್ಷೇತ್ರದಲ್ಲಿ, ಅಂಥದ್ರಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ ನಿನಗೆ ಅನುಮತಿ ಕೊಡ್ತಾರೇನೋ ನಿನಗೆ ಅನುವಾದ ಮಾಡೋಕ್ಕೆ ಅಂತ. ನಾನು ಐ ಟುಕ್ ಎ ಚಾನ್ಸ್, ನೋಡೋಣ ಅನುವಾದ ಮಾಡೋಕ್ಕೆ ನಾನು ಪರ್ಮಿಷನ್ ಕೇಳ್ತೇನೆ ಅಂತ ಒಂದು ಲೆಟರ್ ಬರೆದೆ ಶಿವರಾಮ್ ಕಾರಂತ್ ಸಾಹೇಬರಿಗೆ. ಲೆಟರ್ ಬರೆದಿದ್ದ ಮೇಲೆ ಒಂದು 4-5 ದಿವಸದಲ್ಲಿ ಅಲ್ಲಿಂದ ಉತ್ತರ ಬಂತು, ಅಂದರು ಗೋ ಹ್ಯಾಡ್ ವಿತ್ ದಿಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಯು ಹ್ಯಾವ್ ಸೆಲೆಕ್ಟೆಡ್ ಇಟ್ ಶಾರ್ಟ್ ಸ್ಟೋರಿ, ಗೋ ಹ್ಯಾಡ್ ವಿತ್ ದಿಸ್ ಅಂತ. ನಾನು ಲೆಟರ್ ಇಟ್ಟಿದ್ದೀನಿ, ನನ್ನ ಹತ್ರ ಐ ಹ್ಯಾವ್ ಪ್ರಿಸರ್ವ್ಡ್ ಇಟ್, ಇಟ್ ಈಸ್ ಎ ಗ್ರೇಟ್ ಗಿಫ್ಟ್ ಟು ಮೀ ಆ್ಯಂಡ್ ಇಟ್ ಈಸ್ ಎ ವ್ಯಾಲ್ಯೂಬಲ್ ಪೊಸೆಷನ್ ಐ ಹ್ಯಾವ್ ವಿತ್ ಮೀ. ಆಮೇಲೆ ನಾನು ಅವಾಗ ಮಾಡಿದೆ ಅಂದರು ಚೋಮನ ದುಡಿ, ಆದರೆ ಅದನ್ನು ಪಬ್ಲಿಷ್ ಮಾಡೋಕ್ಕೆ ಆಗಲಿಲ್ಲ. ಸುಮಾರು ಜನಕ್ಕೆ ನಾನು ಕೇಳಿದೆ, ಪಬ್ಲಿಷರ್ಸ್ಗೆ ಕೇಳಿದೆ, ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಗೆ ಕೇಳಿದೆ, ಆಮೇಲೆ ಕರ್ನಾಟಕ ಉರ್ದು ಅಕಾಡೆಮಿಗಿಂದ ನಾನು ಮೆಂಬರ್ ಆಗಿದ್ದೆ 6 ವರ್ಷ, ಅಲ್ಲೂ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ನಮ್ಮ ಹತ್ರ ಫಂಡ್ಸ್ ಇಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಪಬ್ಲಿಷ್ ಮಾಡೋಕ್ಕಾಗೋದಿಲ್ಲ ಅಂತ. ಅಲ್ಟಿಮೇಟ್ಲಿ ಉರ್ದು ಅಕಾಡೆಮಿನವರು ಪಬ್ಲಿಷ್ ಮಾಡಿದ್ದಾರೆ ಚೋಮನ ರುಡಿ, ಬಹಳ ಒಳ್ಳೆಯ ಪುಸ್ತಕ, ಬಹಳ ಜನ ಓದಿದ್ದಾರೆ. ಒಂದು ಉದಾಹರಣೆ ನಾನು ಕೊಡಬೇಕಾದ್ರೆ, ಒಂದು 3 ವರ್ಷದ ಹಿಂದೆ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟಿನ ಅತ್ಯುತ್ತಮವಾದ ವಿಮರ್ಶಕ ನಯ್ಯರ್ ಅಂತ ಅವರು ಪಾಕಿಸ್ತಾನದಿಂದ ಬಂದಿದ್ದರು. ಪಾಕಿಸ್ತಾನದಿಂದ ಬಂದು ಒಂದು ಹೋಟ್ಲಲ್ಲಿ ಇದ್ದರು, ನನ್ನ ಪರಿಚಯ ಆವಾಗಲೇ ಆಗಿದ್ದು. ಯಾವುದಾದ್ರು ಪುಸ್ತಕ ಇದ್ದರೆ ಕೊಡಿ ಅಂತ ಹೇಳಿದ್ದಕ್ಕೆ ನಾನು ಚೋಮನ ದುಡಿ ಕೊಟ್ಟೆ, ಒಂದು ಅನುವಾದ ಮಾಡಿದ್ದು. ಆಮೇಲೆ ನಾನು ಮೈಸೂರಿಗೆ ಹೋಗಬೇಕಾಗಿತ್ತು ಯಾರೋ ಜೊತೆಯಲ್ಲಿ, ಹೋಗಿ ಸಾಯಂಕಾಲ ಬಂದಾಗ
ನಾನು ಹೋಟ್ಲಿಗೆ ಹೋದ ತಕ್ಷಣ ಅವ್ರು ಹೇಳಿದರು, ನೀವು ಬಹಳ ದೊಡ್ಡ ಉಪಕಾರ ಮಾಡಿದ್ರಿ ನನ್ನ ಮೇಲೆ, ಇಷ್ಟು ಒಳ್ಳೆ ಕತೆಗಳು ಇಷ್ಟು ಒಳ್ಳೆ ನಾವೆಲ್ಸ್ ಕನ್ನಡದಲ್ಲಿ ಬರೀತಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ ರೀ. ಅದನ್ನು ಹ್ಯಾಟ್ಸ್ ಆಫ್ ಟು ಯು, ಸಚ್ ಎ ಬ್ಯೂಟಿಫುಲ್ ನಾವಲ್. ಅನುವಾದ ಅಂತೂ ರಿಮಾರ್ಕಬ್ಲಿ ಗುಡ್ ಅಂತ ಹೇಳಿದ್ರು ಅವರು. ನಾನು ಯೂನಿವರ್ಸಿಟಿಯಲ್ಲಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಐ ಆಮ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಎನ್ ಆರ್ಟಿಕಲ್ ಅಂಡ್ ಐ ವಿಲ್ ಸಿ ದಟ್ ಇಟ್ ಈಸ್ ರೆಡ್ ಬೈ ಸೋ ಮೆನಿ ಬಟ್ ಅದರ್ಸ್ ಆಲ್ಸೋ. ಅದ್ಭುತ ಕಾರ್ಯಗಳನ್ನ ಮಾಡಿದ್ದೀರಾ. ಇಷ್ಟೆಲ್ಲ ಹೆಸರನ್ನ ಮಾಡೋದಕ್ಕಿಂತ ಮುಂಚೆ ನೀವು ಹೇಳ್ತಾ ಇದ್ರಿ ನನಗೆ ಮನೆಯಲ್ಲಿ ಕನ್ನಡ ಮಾತನಾಡ್ತಾ ಇದ್ರು ಅಂತ. ಸೊ ಕನ್ನಡ ಕಲಿಯೋದಕ್ಕೆ ನಿಮ್ಮ ಬಾಲ್ಯ ಕೂಡ ಪ್ರೇರಣೆ ಏನಾದರೂ ಕೊಡ್ತಾ, ಹೇಗಿತ್ತು ನಿಮ್ಮ ಬಾಲ್ಯದ ಜೀವನ? ಬಾಲ್ಯದ ರುಚಿಯಲ್ಲಿ ಉರ್ದುವಲ್ಲಿ ಬಹಳ ಚೆನ್ನಾಗಿ ನಾನು ಮೊದಲಿಂದ ಓದ್ತಾ ಇದ್ದೆ. ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗಲೇ ನ್ಯೂಸ್ ಪೇಪರ್ ಓದಬೇಕು ಅಂತ ಹೇಳ್ತಾ ಇದ್ರು ನನಗೆ. ಅದು ಆ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೆ, ನಾನು ಓದ್ತೀನಿ ನ್ಯೂಸ್ ಪೇಪರ್ ಅದನ್ನು. ಆಮೇಲೆ ಮಿಡ್ ಸ್ಕೂಲ್ ಬಂದಾಗ ಆವಾಗ ಪ್ರೈಮರಿ 4 ವರ್ಷ, ಮಿಡ್ ಸ್ಕೂಲ್ 4 ವರ್ಷ, ಆಮೇಲೆ ಹೈಸ್ಕೂಲ್ 3 ವರ್ಷ ಆಯಿತು. ಅದು ಮಿಡ್ ಸ್ಕೂಲ್ ಬಂದಾಗ ನನ್ನ ಸ್ನೇಹಿತರು ಇವರು ಅವರು ನನ್ನ ಸ್ನೇಹಿತರು ನನಗೆ ಕನ್ನಡ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಅವ್ರ ಜೊತೆಯಲ್ಲಿ ನಾನು ಓದ್ತಿದ್ದೆ, ಮಾತಾಡ್ತಿದ್ದೆ. ಮಾತಾಡಿ ನಾನು ಭಾಷೆ ಕಲ್ತಿರೋದು ಜಾಸ್ತಿ, ಆಮೇಲೆ ಓದೋದು ಬರೆಯೋದು ನಾನು ಕಲಿತೆ. ನಾನು ಸರಿ, ಇನ್ನು ಪೋಷಕರ ಬಗ್ಗೆ ಹೇಳೋದಾದರೆ ಅವ್ರ ಸಹಕಾರ ಹೇಗಿತ್ತು? ಇದಕ್ಕೆ ಪೋಷಕರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ತಾತ ಅವರು ಅಬ್ದುಲ್ ಖುದ್ದೂಸ್ ಅಂತ, ಅವ್ರಿಗೆ ಭಾಳ ಚೆನ್ನಾಗಿ ಕನ್ನಡ ಬರೋದವರು. ಅವ್ರು ನನಗೆ ಹೇಳ್ಕೊಡ್ತಾಯಿದ್ರು, ಮನೆಯಲ್ಲಿ ಹೇಳ್ಕೊಡ್ತಾಯಿದ್ರು. ಆಮೇಲೆ ಈಕ್ವಿವಲೆಂಟ್ ವರ್ಡ್ಸ್ನ, ಯಾವುದೋ ಒಂದು ಕನ್ನಡ ಉರ್ದುವಿಗೆ ಒಂದು ವರ್ಡ್ ಇದ್ದರೆ ಅದಕ್ಕೆ ಕನ್ನಡದಲ್ಲಿ ಯಾವ ವರ್ಡ್ ಯೂಸ್ ಉಪಯೋಗಿಸ್ಬೇಕು ಅಂತ, ಕನ್ನಡ ಮಾತಾಡಬೇಕಾದ್ರೆ ಹೇಗೆ ಅಂತ ನಾನು ಕಲಿಸ್ತಿದ್ರು ಅವರು. ನಾನು ಅವ್ರಿಗೆ ಫಸ್ಟ್ ನನ್ನ ಗುರುಗಳು ಅವರೇ, ನಮ್ಮ ತಾತ ಅವರು, ನಾನು ಅವ್ರಿಗೆ ಶಿಷ್ಯ. ಕನ್ನಡಕ್ಕೆ ಸಾಕಷ್ಟು ಕಲಿಸಿದ್ದಾರೆ ಅವರು. ಅದಾದಮೇಲೆ ನಮಗೆ ಸುಮಾರು ಜನ ಫ್ರೆಂಡ್ಸ್ ಕಾಲೇಜ್ನಲ್ಲಿ ಲೆಕ್ಚರರ್ಸ್ ಇದ್ದರು, ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ಫ್ರೆಂಡ್ಸ್ ಇದ್ದರು, ಕ್ಲಾಸ್ಮೇಟ್ಸ್ ಇದ್ದರು. ನಂತರ ನನಗೆ ಬಹಳ ಒಳ್ಳೆ ಕವಿಗಳು, ಅನುವಾದಕರು, ಬಹಳ ಸ್ಟ್ಯಾಂಡರ್ಡ್ ಲಿಟ್ರೇಚರ್ ಕ್ರಿಯೇಟ್ ಮಾಡಿರು. ಫಾರ್ ಎಕ್ಸಾಂಪಲ್ ಎಚ್ ಎಸ್ ಶಿವಪ್ರಕಾಶ್ ಇದ್ದಾರೆ, ವಿ ಆರ್ ಲಕ್ಷ್ಮಣರಾವ್ ಇದ್ದಾರೆ, ಎಚ್ ಎಸ್ ವೆಂಕಟೇಶ್ಮೂರ್ತಿ ಇದ್ದಾರೆ, ಆಮೇಲೆ ನಮ್ಮ ಸುಘೋಷ್ ಇದ್ದಾರೆ ಇಲ್ಲಿ ಬಂದಮೇಲೆ, ಗೋವರ್ಧನ್ ಅಂತ ಇದ್ದಾನೆ ಸ್ಟೂಡೆಂಟ್ ಇದ್ದಾರೆ ಅವರು, ಕಮಲ ಅವರು, ಇದು ಸುಮಾರು ಜನ ನನಗೆ ಭಾಳ ಚೆನ್ನಾಗಿ ಪರಿಚಯ. ಆಮೇಲೆ ನಂತರ ಅನಂತ್ ಪೂರ್ತಿ ಸಾಹೇಬ್ರು ನನಗೆ ಭೇಟಿ ಮಾಡಿದೆ, ಕಂಬಾರ್ ಸಾಹೇಬ್ರು ನನಗೆ ಚೆನ್ನಾಗಿ ಪರಿಚಯ. ಅವರೆಲ್ಲ ನನಗೆ ಈ ಆಸಕ್ತಿ ನೋಡಿ ಅನುವಾದಕ ಅಂತ ಹೇಳಿದ ಮೇಲೆ ಅವ್ರ ಕೃತಿಗಳನ್ನು ನನ್ನ ಅನುವಾದ ಮಾಡಬೇಕು ಅಂತ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಯಾರು ನೋ ಅಂತ ಯಾರು ಹೇಳಿಲ್ಲ. ನಾಡಿಗರು ನನಗೆ ಬಹಳ ಚೆನ್ನಾಗಿ ಪರಿಚಯ, ಸುಮತಿ ನಾಡಿಗರು, ಅವ್ರು ಬಹಳ ಕ್ಲೋಸ್ ಫ್ರೆಂಡ್ ನನಗೆ. ಅವರು ನಾನು ಹೇಳಿದೆ ದಾಂಪತ್ಯ ಗೀತನ ಅನುವಾದ ಮಾಡ್ತೀನಿ ಅಂತ ಹೇಳೋದಕ್ಕೆ, ಬೈ ಆಲ್ ಮೀನ್ಸ್ ಭಾಳ ಸಂತೋಷ, ನಾನು ಅನುವಾದ ಮಾಡಿ ಅಂತ. ಅದು ಅನುವಾದ ಮಾಡಿದೆ, ಅದು ಕಾವ್ಯ ರೂಪದಲ್ಲಿ ಅನುವಾದ ಮಾಡಿದ್ದೀನಿ. ಕಾವ್ಯ ರೂಪದಲ್ಲಿ ಅನುವಾದ ಮಾಡಿದ್ದಕ್ಕೆ ಅದನ್ನು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯವರು ಪಬ್ಲಿಷ್ ಮಾಡಿದ್ದಾರೆ ಬೇರೆ ಭಾಷೆಯಲ್ಲಿ. ಉರ್ದುವಲ್ಲಿ ಮಾತ್ರ ನ್ಯಾಷನಲ್ ಕೌನ್ಸಿಲ್ ಫಾರ್ ಪ್ರಮೋಷನ್ ಆಫ್ ಉರ್ದು ಲಿಟ್ರೇಚರ್ ಅವರು ಅನುವಾದ ಅದನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಶಾರ್ಟ್ಲಿ ದಟ್ ಈಸ್ ಗೋಯಿಂಗ್ ಟು ಬಿ ರಿಲೀಸ್ ಅದನ್ನು. ಆಮೇಲೆ ಅನಂತ್ ಪೂರ್ತಿ ಸಾಹೇಬರು ಕೆಲವು ಕವಿತೆಗಳನ್ನು ಅನುವಾದ ಮಾಡಿ ನಾನು ಡೆಲ್ಲಿಗೆ ಕಳಿಸಿದಾಗ, ಇಲ್ಲ ಬಾಂಬೆಗೆ ಕಳಿಸಿದಾಗ ಭಾಳ ಸಂತೋಷ ಪಟ್ಟರು ಅವರು. ಅವ್ರು ಹೇಳಿದ್ರು ಈ ಜ್ಞಾನಪೀಠ ಅವಾರ್ಡ್ ವಿನ್ನರ್ ನಾವು ಇವರು ಸಂಸ್ಕಾರ ಬರೀದಾರೆ ಅಂತಲೇ ನಮಗೆ ಗೊತ್ತಿರೋದು, ಅವ್ರು ಕವಿ ಅಂತ ನಮಗೆ ಗೊತ್ತಿರಲಿಲ್ಲ ಇದುವರೆಗೂ ಅಂತ. ಡೆಲ್ಲಿಯಲ್ಲೂ ಹೇಳಿದ್ದಾರೆ ನನಗೆ, ನಾನು ಕಾನ್ಫರೆನ್ಸ್ಗೆ ಕವಿ ಸಮ್ಮೇಳನಗಳಿಗೆ ಹೋದಾಗೆಲ್ಲ ಅನಂತ್ ಮೂರ್ತಿ ಸಾಹೇಬರು ಕವಿಯಾಗಿದ್ದರು ಅಂತ ನಮಗೆ ಉರ್ದು ಪ್ರಪಂಚಕ್ಕೆ ಗೊತ್ತೇ ಇಲ್ಲ. ನಾನು ಅನುವಾದ ಮಾಡಿ ಕಳಿಸಿದ ಮೇಲೆ, ಕೆಲವು ಪೋಯಮ್ಸ್ನ ಅನುವಾದ ಮಾಡಿ ಕಳಿಸಿದ ಮೇಲೆ ಭಾಳ ಸಂತೋಷಪಟ್ಟರು. ಆಮೇಲೆ ಬಾಂಬೆಯಿಂದ ಅವನು ನನಗೊಂದು ಲೆಟರ್ ಬಂತು, ಎಡಿಟರ್ ಭಾಳ ಫೇಮಸ್ ಮ್ಯಾಗಝಿನ್ ಇದೆ ಶಾಯರ್ ಅಂತ, ಅದು ಇಲ್ಲಿದೆ. ಅದನ್ನು ಅವ್ರು ಹೇಳಿದ್ರು, ಅವರು ನೋಡಿ ಎಷ್ಟು ಕೃತಿಗಳು ಅವ್ರದ್ದು ಅನುವಾದ ಮಾಡೋಕ್ಕಾಗುತ್ತೆ, ಉರ್ದುಗೆ ಅನುವಾದ ಮಾಡಿ ಕಳಿಸಿ ವಿತ್ ಎ ಸ್ಪೆಷಲ್ ನೋಟ್ ಅಂತ. ನಾನು ಅನಂತ್ ಪೂರ್ತಿ ಸಾಹೇಬ್ರ ಹತ್ರ ಹೋದೆ. ಹೋದಾಗ ಅವ್ರು ಹೇಳಿದ್ರು, ಏನಪ್ಪ ಸರ್ ನಿಮ್ಮ ತಮ್ಮ ಕವನಗಳನ್ನು ನಾನು ಅನುವಾದ ಅನುಮತಿ ಇಲ್ಲದೆ ನಾನು ಅನುವಾದ ಮಾಡಿಬಿಟ್ಟಿದ್ದೀನಿ ಸರ್, ಆಮೇಲೆ ಪಬ್ಲಿಷ್ ಆಗಿಬಿಟ್ಟಿದ್ದೀನಿ ಅಂದರೆ ಭಾಳ ಸಂತೋಷಪಟ್ಟು, ಅದು ಭಾಳ ಒಳ್ಳೇದಾಯ್ತಪ್ಪ, ಓದಪ್ಪ ನೋಡೋಣ ಹೇಗಿದೆ ಅದು. ಅದು ನಾನು ಉರ್ದು ಭಾಷೆಯಲ್ಲಿ ಅದು ಪಬ್ಲಿಷ್ ಆಗಿದ್ದು ಪೋಯಮ್ಸ್ ನಾನು ಓದಿದಾಗ ಭಾಳ ಸಂತೋಷಪಟ್ಟರು, ಭಾಳ ಅದ್ಭುತವಾಗಿದೆ ಇದು ಅನುವಾದ, ಏನು ಮಾಡಬೇಕೀಗ ಅಂತ. ಸರ್ ಇನ್ನೂ 4-5 ಪೋಯಮ್ಸ್ಗೆ ಅನುಮತಿ ಕೊಡಿ ಸರ್, 4-5 ಪೋಯಮ್ಸ್ ಅಲ್ಲಪ್ಪ, ನಾನು ಇಡೀ ಕಾವ್ಯಗಳನ್ನು ಕವಿತೆಗಳನ್ನೆಲ್ಲ ಅನುವಾದ ಮಾಡಿಬಿಟ್ಟು ಅಂತ ತಕ್ಷಣ ಒಂದು ಲೆಟರ್ ತೊಗೊಂಡು ಬರೆದೆ ಕೊಟ್ಬಿಟ್ಟು ನನಗೆ ಅದನ್ನು. ಯು ಕ್ಯಾನ್ ಗೋ ಹ್ಯಾಡ್, ಯು ಕ್ಯಾನ್ ಟ್ರಾನ್ಸ್ಲೇಟ್ ಆಲ್ ಆಫ್ ಮೈ ಆಲ್ ದಿ ಪೋಯಮ್ಸ್ ಆ್ಯಂಡ್ ಗೆಟ್ ದಮ್ ಪಬ್ಲಿಷ್ ಆಸ್ ಯು ಡಿಸೈರ್ ಅಂತ. ಸೊ ಇಷ್ಟೆಲ್ಲ ಒಂದು ಕಾರ್ಯ ಸಾಧನೆಯನ್ನು ಮಾಡಲಿಕ್ಕೆ ನಿಮಗೆ ಕನ್ನಡ ಬಹಳ ಒಂದು ರೀತಿ ಸಹಕಾರಿಯಾಗಿದೆ. ಸೊ ಮೊದಲು ಆರಂಭದ ದಿನಗಳಲ್ಲಿ ಕನ್ನಡವನ್ನು ಕಲಿಬೇಕಾದ್ರೆ ಯಾವ ರೀತಿ ಇತ್ತು, ತೊಡಕುಗಳು ಉಂಟಾಯ್ತಾ, ಯಾರ್ಯಾರು ನಿಮ್ಗೆ ಸಹಕಾರ ಕೊಟ್ಟರು, ಹೇಗೆ ತಿದ್ದಿದ್ರು ಆ ಥರ? ಸಹಕಾರ ಕೊಟ್ಟಿದ್ದಲ್ಲಿ ನಾನು ಹೇಳಿದ್ರೆ ನನ್ನ ಕ್ಲಾಸ್ಮೇಟ್ಸ್ ಇದ್ದರು, ಆಮೇಲೆ ನಮ್ಮ ಲೆಕ್ಚರರ್ಸ್ ಇದ್ದರು ಕಾಲೇಜ್ನಲ್ಲಿ ಸಣ್ಣ ಗುಡ್ಡೆಯ ಅಂತ ನಾನು ಹೇಳಿದ್ರಲ್ಲ ಅವರು, ಆಮೇಲೆ ಬೇರೆ ಲೆಕ್ಚರರ್ಸ್ ಇದ್ದರು, ಅವರು ಹೆಸರುಗಳು ನನಗೆ ಜಾಸ್ತಿ ಜ್ಞಾಪಕ ಇಲ್ಲ. ನನ್ನ ಸ್ನೇಹಿತರು ಇದ್ದರು, ಕ್ಲಾಸ್ಮೇಟ್ಸ್ ಇದ್ರಲ್ಲ, ಅವ್ರ ಜೊತೆಯಲ್ಲಿ ಕನ್ನಡ ಮಾತಾಡ್ತಿದ್ದೆ. ಆಮೇಲೆ ನಾನು ಉರ್ದು ಆ್ಯಂಡ್ ಪರ್ಷಿಯನ್ ಅಸೋಸಿಯೇಷನ್ ಸೆಕ್ರೆಟ್ರಿ ಆಗಿದ್ದೆ ಕಾಲೇಜಲ್ಲಿ ಇದ್ದಾಗ, 4 ವರ್ಷ ನಾನು PUC ಟು ಡಿಗ್ರಿ. ಆವಾಗ ನಾನು ಕನ್ನಡ
ಕನ್ನಡ ಬರೋರಿಗೆ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಕರಿತಿದ್ದೆ ಆ ಫಂಕ್ಷನ್ಗೆ. ಆ ಫಂಕ್ಷನ್ ಬರೆದಾಗ ಇಂಟರಾಕ್ಷನ್ ನಡೀತಿತ್ತಲ್ಲ, ಅದರಲ್ಲಿ ಈ ವರ್ಡ್ಗೆ ಕನ್ನಡ ಏನು ಕೇಳ್ತೀನಿ ಬರುತ್ತೆ ಅಂತ ನಾನು ಈ ರೀತಿ ಅವರಿಂದ ತಿಳಿತಿದ್ದೆ. ಅದಕ್ಕೆ ಹೀಗೆ ನನಗೆ ಕನ್ನಡ ಗ್ರ್ಯಾಜುವಲಿ ನಾನು ಡೆವಲಪ್ ಮಾಡಿಕೊಂಡು ಹೋದೆ. ಆಮೇಲೆ ಕ್ರಮೇಣ ಬರೆಯೋದಂತೂ ಮೊದಲು ಸ್ವಲ್ಪ ಸ್ವಲ್ಪ ಬರ್ತಿತ್ತು, ಈಗ ಏನು ಕಷ್ಟ ಇಲ್ಲ ನನಗೆ, ಭಾಳ ಚೆನ್ನಾಗಿ ಬರಿತೀನಿ. ಎಷ್ಟೇ ಡಿಫಿಕಲ್ಟಿ ಡಿಕ್ಟೇಷನ್ ಕೊಟ್ಟರು ನಾನು ಬರಿಬೋದು, ನಾನು ಓ ಇಂಡಿಪೆಂಡೆಂಟ್ ಆಗಿ ಓದ್ಕೊಡ್ತೇನೆ. ಆದರೂ ಪ್ರಾಬ್ಲಮ್ ಏನಿದೆ, ನಮ್ಮಲ್ಲಿ ಉರ್ದು ಕಾಂಪಿಟೆಂಟ್ ಒಳ್ಳೆ ಡಿಕ್ಷನರಿ ಇಲ್ಲ, ಉರ್ದು ಕನ್ನಡ ಡಿಕ್ಷನರಿ ಇಲ್ಲ. ಇದಕ್ಕೆ ಬಹಳ ದೊಡ್ಡ ತೊಡಕು ಇದು. ನಾನು ಅಕೌಂಟ್ ಅಕಾಡೆಮಿ ಮೆಂಬರ್ ಆದಾಗಲೇ ಆವಾಗ ನಾನು ಹೇಳಿದೆ ಒಂದು ಒಳ್ಳೆ ಡಿಕ್ಷನರಿ ಬೇಕಾಗಿದೆ, ಅದು ಇಲ್ಲದೇ ನಾವು ಏನು ಅನುವಾದ ಏನು ಸಾಧಿಸೋಕ್ಕೆ ಆಗೋದಿಲ್ಲ, ಅತ್ಯುತ್ತಮವಾದ ಕನ್ನಡ ಸಾಹಿತ್ಯವನ್ನು ಉರ್ದು ಭಾಷೆಗೆ ಬರಬೇಕಾದ್ರೆ ನಮಗೆ ಬೇಕೇ ಬೇಕು ಅಂತ. ಆವಾಗ ನನಗೆ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಮಾಡೋದು ಉರ್ದು ಅಕಾಡೆಮಿಯಲ್ಲಿ. ಮಾಡಿದ ಮೇಲೆ ನಾನು ಒಂದು ಡಿಕ್ಷನರಿಯನ್ನು ಮಾಡಬೇಕು, ಆಮೇಲೆ ಬೇರೆ ಕೃತಿಗಳನ್ನು ಅನುವಾದ ಮಾಡಬೇಕಂತ ಹೇಳಿದ್ದಕ್ಕೆ ಸಾಕಷ್ಟು ಫಂಡ್ಸ್ ಇರಲಿಲ್ಲ. ದಿ ಪ್ರಪೋಸಲ್ ಆಫ್ ಡ್ರಾಪ್ಡ್. ಆಮೇಲೆ ನಂತರ ಒಂದು ಡಿಕ್ಷನರಿ ಬಂದಿದೆ. ಇತ್ತೀಚೆಗೆ ನಾನು ಅದಕ್ಕೆ ಮೆಂಬರ್ ಆಗಿದ್ದೀನಿ. ನ್ಯಾಷನಲ್ ಕೌನ್ಸಿಲ್ ಫಾರ್ ಉರ್ದು ಲಿಟ್ರೇಚರ್ನೇ ಒಂದು ಬಹಳ ಒಳ್ಳೆ ಗ್ರಂಥ ಡಿಕ್ಷನರಿ. ಈಗ 3 ಡೇಸ್ ಬ್ಯಾಕ್ ಅದನ್ನು ಬೆಂಗಳೂರಲ್ಲಿ ಬಿಡುಗಡೆ ಆಗಿದೆ. ಅದಕ್ಕೆ ಅಂದರೆ ಅದೊಂದು ತೊಡಕು, ಡಿಕ್ಷನರಿ ಇಲ್ಲದೇ ಅನುವಾದ ಏನು ಮಾಡೋಕ್ಕಾಗೋದಿಲ್ಲ, ಕಲೀಲಿಕ್ಕಾಗೋದಿಲ್ಲ. ಸುಮಾರು ಜನ ಉರ್ದು ಕನ್ನಡ ಭಾಷೆ ಯಾಕೆ ಕಲೀಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಒಳ್ಳೆ ಡಿಕ್ಷನರಿ ಇಲ್ಲ. ಇನ್ನೊಂದು, ಎರಡು ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿರೋ ಜನ ಬಹಳ ಕಡಿಮೆ ನಮ್ಮಲ್ಲಿ. ಇಂಗ್ಲೀಷ್ ಬರುತ್ತೆ ಅಥವಾ ಉರ್ದು ಬರುತ್ತೆ. ಉರ್ದು ಮತ್ತು ಇಂಗ್ಲೀಷ್ ಎರಡು ಬರುವಂಥವ್ರೂ ಬಹಳ ಕಡಿಮೆ ಜನ, ಕನ್ನಡ ಮತ್ತು ಉರ್ದು ಬಲ್ಲವರೂ ಬಹಳ ಕಡಿಮೆ ಜನ. ಆದ್ದರಿಂದ ನಮಗೆ ಏನು ಕಲಿಸೋರು ಇಲ್ಲ, ಅಷ್ಟೊಂದು ಇಂಟ್ರೆಸ್ಟು ಇಲ್ಲ. ಡಿಕ್ಷನರಿ ಇಲ್ಲ, ಕಲಿಸೋರು ಇಲ್ಲ, ಒಳ್ಳೆ ಪುಸ್ತಕಗಳಿಲ್ಲ, ಪ್ರಿಲಿಮ್ಸ್ ಇಲ್ಲ ನಮ್ಮಲ್ಲಿ, ನಾವು ಹೇಗೆ ಕಲಿಯೋದು ಅಂತ. ಈ ಕ್ಷೇತ್ರದಲ್ಲಿ ನಾನು ನನ್ನ ಸ್ನೇಹಿತರಿಗೆ ನಾನು ಕನ್ನಡ ಕಲಿಸಿದ್ದೀನಿ. ನಾನು ಕಲಿಸಿದ್ದೀನಿ ನನ್ನ ಕ್ಲಾಸ್ಮೇಟ್ಸ್ ಇರಲಿ. ಆಮೇಲೆ ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು 39 ವರ್ಷ ಸರ್ವಿಸ್ ಮಾಡಿ ಈಗ ನಾನು ಕಾಲೇಜಲ್ಲಿ ಒಂದು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೇನೆ ಇಂಗ್ಲೀಷ್ ಭಾಷೆಯಲ್ಲಿ, ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ. ಆವಾಗ ನಾನು ಕಲಿಸ್ತಾ ಇದ್ದೀನಿ, ಕನ್ನಡ ಕಲಿಸ್ತಾ ಇದ್ದೀನಿ. ಸುಮಾರು ಜನ ನನ್ನ ಹತ್ರ ಬರ್ತಾರೆ. ಮೊನ್ನೆನೂ ಒಬ್ಬರು ಡೆಲ್ಲಿಯಿಂದ ಬಂದಿರೋರು, ಸುಮಾರು ಜನ ಬರ್ತಾರೆ ಬೇರೆ ಕಡೆಯಿಂದ ಬಂದಿರೋರಿಗೆ ಉರ್ದು ಅಕಾಡೆಮಿ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಉರ್ದು ಬೇಕಾಗಿದೆ ಕಲಿಸಿ, ಕನ್ನಡ ಕಲಿಸಿ ಅಂತ ಹೇಳಿದ್ದಕ್ಕೆ ಐ ವಾಲಂಟಿಯರ್ ಮೈ ಸರ್ವಿಸಸ್ ಅಂತ ಅಷ್ಟು ಹೇಳಬಲ್ಲೆ ನಾನು. ನಿಜಕ್ಕೂ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ ನಿಜಕ್ಕೂ. ಇನ್ನು ನಿಮ್ಮ ಬರಹಗಳ ಬಗ್ಗೆ ಮಾತನಾಡೋದಾದರೆ, ಸೊ ನಿಮ್ಮ ಅಚ್ಚುಮೆಚ್ಚಿನ ಕೃತಿ ಯಾವುದು, ನಿಮಗೆ ಅನುವಾದ ಮಾಡಿದ್ರಲ್ಲಿ ಬಹಳ ಇಷ್ಟ ಆಗಿದ್ದಂಥದ್ದು? ಅನುವಾದ ಮಾಡಿದಲ್ಲಿ ಬಹಳ ಇಷ್ಟ ಆಗಿದ್ದು ಚೋಮನ ದುಡಿ. ಚೋಮನ ದುಡಿ ಅನುವಾದ ಮಾಡಬೇಕಾದ್ರೆ ನನ್ನ ಅಚ್ಚುಮೆಚ್ಚಿದ್ದೀನಿ ನಾನು. ಆಮೇಲೆ ಒಳಲಾಳ ಬಹಳ ಟಫ್ ಲ್ಯಾಂಗ್ವೇಜ್, ದೇವನೂರು ಮಹಾದೇವ್ದು. ಪರ್ಮಿಷನ್ ತೊಗೊಂಡಾಗ ಅವರು ನಕ್ಬಿಟ್ರು, ಅವರು ಅನುವಾದ ಮಾಡ್ತೀರಾ ಅದು ಮಾಡಿರಿ ನೋಡೋಣ ಅಂತ ಪರ್ಮಿಷನ್ ಕೊಡ್ತು ನನಗೆ. ಅದರಲ್ಲಿ ಆ ಭಾಷೆ ಹಟ್ಟಿ ಭಾಷೆ ಅದು, ಅದನ್ನು ಆಗ ಅರ್ಥ ಮಾಡ್ಕೊಂಡು ಬಹಳ ಕಷ್ಟ ಆಯಿತು. ಅದಕ್ಕೋಸ್ಕರ ಕನ್ನಡ ಬಲ್ಲವರು ಆ ಏರಿಯಾದವ್ರಿಗೂ ಹುಡುಕೊಂಡು ಹೋಗಿ, ನಾನೊಬ್ಬ ಸ್ಟೂಡೆಂಟ್ ಇದ್ದ ಅವನು ಕರ್ಣಿಕ್ ಅಂತ, ಅವನಂತ ಹೋಗಿ ನಾನು ಇದು ಓದಪ್ಪ ಇದು ಅಂತ ಅವ್ನು ಓದ್ತಿದ್ದ, ಅವ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದ. ಅದು ಹಾಗೆ ನಾನು ಓದ್ತಿದ್ದೆ ಬಿಡುವಿದ್ದಾಗ, ಆಮೇಲೆ ಅವನು ಸಹಾಯ ಪಡೆದು ನಾನು ಅದನ್ನು ಅನುವಾದ ಮಾಡಿದ್ದೀನಿ. ಬಂದು ಮುಟ್ಟಿ ಮೇರೇತ್ ಅಂತ ಬಹಳ ಫೇಮಸ್ ಆಗಿದೆ ಅದು ನಾವಲೆಟ್ ದೇವನೂರು ಮಹಾದೇವದನ್ನು. ಆಮೇಲೆ ಅವರು ಕುಸುಮ ಬಾಲೆಯನ್ನು ಅನುವಾದ ಮಾಡಿ ಅಂತ ನಾನು ಹೇಳಿದ್ರು, ನಾನು ಮಾಡೋಕ್ಕಾಗಲಿಲ್ಲ, ಮಾಡ್ತೀನಿ ಅವಕಾಶ ಸಿಕ್ಕಿದ್ರೆ ನಾನು ಅನುವಾದ ಮಾಡ್ತೀನಿ ಅದು. ಆಯಿತಾ, ಸಿರಿ ಸಂಪಿಗೆ ಕಂಬಾರ್ ಸಾಹೇಬ್ ನನಗೆ ಬಹಳ ವರ್ಷದಿಂದ ಚೆನ್ನಾಗಿ ಪರಿಚಯ. ಅವರು ಹಂಪಿ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆದಾಗ ನಾವು ಒಮ್ಮೆ ಭೇಟಿ ಮಾಡಿದಾಗ ನನಗೆ ಹೇಳಿದ್ರು, ಮನ್ಸೂರ್ ಅವರೇ ನನ್ನ ಸಿರಿ ಸಂಪಿಗೆ ನೀವು ಅನುವಾದ ಮಾಡಿರಿ ಉರ್ದು ಭಾಷೆಗೆ ಅಂತ. ಆವಾಗ ನಾನು ಬಹಳ ಪ್ರೀ ಆಕ್ಯುಪೈಡ್, ಕೆಲಸ ಬಹಳ ಜಾಸ್ತಿ, ಅಫೀಷಿಯಲ್ ವರ್ಕ್, ಐ ವಾಸ್ ನಾಟ್ ವೆರಿ ಕಾಂಪಿಟೆಂಟ್ ಆಲ್ಸೋ ಅಟ್ ದಟ್ ಟೈಮ್ ಅಂದ್ಕೊಂಡೆ ನಾನು, ಇವನ್ ನೋ ಐ ಆಮ್ ನಾಟ್ ಕಾಂಪಿಟೆಂಟ್. ಆವಾಗ ನಾನು ಹೇಳಿದೆ, ಸರ್ ಅನುವಾದ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ, ಫಾರ್ ಎ ಟೈಮ್ ಬಿಂಗ್ ಐ ಆಮ್ ಸಾರಿ ಐ ಕನಾಟ್ ಡೂ ಇಟ್ ಅಂತ. ನೀವು ಅನುವಾದ ಮಾಡಿರಿ ಅಂತ ಹೇಳಿದ್ರು, ಮಾಡೋಕ್ಕಾಗಿರಲಿಲ್ಲ. ಆದರೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಲೆಟರ್ ಬಂತು, ಅದನ್ನು ಇದನ್ನು ಅನುವಾದ ಮಾಡಿ ಅಂತ. ಐ ಸ್ಲೆಪ್ಟ್ ಓವರ್ ದಿ ಮ್ಯಾಟರ್, ಆಗಲಿಲ್ಲ ನನಗೆ. 10th ಅಫೀಷಿಯಲ್ ವರ್ಕ್ ಭಾಳ ಜಾಸ್ತಿ ಇತ್ತು. ರಿಮೈಂಡರ್ ಬಂತು, ನಾನು ಏನು ಉತ್ಸಾಹ ಕೊಡಲಿಲ್ಲ. ಅದು ಇನ್ನೊಂದು ರಿಮೈಂಡರ್, ಫೈನಲ್ ರಿಮೈಂಡರ್ ಬಂತು. ಆವಾಗ ನಾನು ಸ್ವಲ್ಪ ಟೈಮ್ ತೊಗೊಂಡೆ, ಒಂದು 3 ತಿಂಗಳು ನನಗೆ ಟೈಮ್ ಕೊಡಿ, ನಾನು ಅನುವಾದ ಮಾಡ್ತೇನೆ ಅಂತ. ಸಿರಿ ಸಂಪಿಗೆ ಅನುವಾದ ಮಾಡೋಕ್ಕೋಸ್ಕರ ನಾನು ಒಬ್ಬ ಫ್ರೆಂಡ್ಗೆ ಕರೆದು, ನೋಡಪ್ಪ ನೀನು ಸ್ವಲ್ಪ ಸಹಾಯ ಮಾಡಿದ್ರೆ, ಓದ್ತಾ ಇದ್ರು ನಾನು ಬರ್ಕೊಡ್ತೀನಿ ಅಂತ ಹೇಳಿ. ಅವನು ಓದ್ಬಿಟ್ಟು ಇದು ಅನುವಾದ ಮಾಡಬೇಡಿ ಅಂತ ಹೇಳಿ. ನಾನು ಹೇಳಿದೆ ಅನುವಾದ ಮಾಡ್ತೀನಿ ನಾನು, ಯಾಕೆ ಮಾಡಬಾರ್ದು ಅಂತ ಹೇಳೋದಕ್ಕೆ ಐ ಟುಕ್ ಇಟ್ ಅದ ಚಾಲೆಂಜ್. ನಾನು ಎಲ್ಲ ಪ್ರಾಜೆಕ್ಟ್ಸ್ ನಾನು ತೊಗೊಂಡಿರೋದು, ಚೋಮನ ದುಡಿ ಇರಲಿ, ಒಳಲಾಡ ಇರಲಿ, ಸಿರಿ ಸಂಪಿಗೆ ಇರಲಿ, ಅಥವಾ ವಚನಗಳು ಅನುವಾದ ಮಾಡಿ 2500 ವಚನಗಳು ನಾನು ಕಾವ್ಯ ರೂಪದಲ್ಲಿ ಅನುವಾದ ಮಾಡಿದ್ದೀನಿ. ಸುಮಾರು ಅನುವಾದ ಮಾಡಿ, ಸರ್ವಜ್ಞ ವಚನಗಳನ್ನ ಅನುವಾದ ಮಾಡಿದ್ದೀನಿ.
ಇದನ್ನು ಆಮೇಲೆ ಕನಕದಾಸದ್ದು ಪುರಂದರದಾಸದ್ದು ಒಂದು ಕ್ಯಾಸೆಟ್ ಬಂದಿದೆ, ಆ ಕ್ಯಾಸೆಟನ್ನು ಅನೂಪ್ ಜಲೋಟ ಹಾಡಿದ್ದಾರೆ. ಇದರ ಐ ಆಲ್ವೇಸ್ ಟೇಕನ್ ಇಟ್ ಆಸ್ ಎ ಚಾಲೆಂಜ್, ಅದನ್ನು ಯಾಕೆ ಮಾಡಬಾರ್ದು ಅಂತ. ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೈ ಓನ್ ಕೆಪ್ಯಾಸಿಟಿ, ಅದನ್ನು ಇದು ಮಾಡಬಹುದು ಅಂತ ನನಗೆ ಅನಿಸಿದೆ. ಸಮಾಧಾನ ಆಗಿದೆ, ಅನುವಾದ ಮಾಡಿದ್ದೀನಿ. ಆವಾಗ ಕವಿ ಸಮ್ಮೇಳನಗಳಲ್ಲಿ ನಾನು ಹೋಗಿ ಓದಿದಾಗ ಬಹಳ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಸಿದ್ದಲಿಂಗನವ್ರದ್ದು ನನ್ನ ಜನಗಳು ಒಂದು ಪುಸ್ತಕ ನನಗೆ ಅಕಾಡೆಮಿಯಿಂದ ಬಂತು ಅನುವಾದ ಮಾಡಿ ಅಂತ. ಅದು ಅನುವಾದ ಮಾಡಿ ಒಮ್ಮೆ ಒಂದು ಫಂಕ್ಷನ್ಗೆ ಓದಿ ನಾವು, ಒಂದು ಬಹುಭಾಷಾ ಸಮ್ಮೇಳನಕ್ಕೆ ಸಿದ್ದಲಿಂಗನವರು ಇದ್ರ ಜೊತೆಯಲ್ಲಿ. ನಾನು ಉರ್ದು ಓದಿದಾಗ ಅವ್ರಿಗೆ ಗೊತ್ತಾಯಿತು ಯಾವ ಕವನ ನಾನು ಓದ್ತಾ ಇದ್ದೀನಿ, ಅನುವಾದ ಮಾಡಿದ್ದೀನಿ ಅಂತ. ಅದ್ಭುತವಾದ ರೆಸ್ಪಾನ್ಸ್ ಅದಕ್ಕೆ. ಎಷ್ಟು ಜನ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು ಅಂದರೆ, ಸಿದ್ದಲಿಂಗನವ್ರು ಹೇಳಿದರು ನನಗೆ ಕನ್ನಡ ಭಾಷೆಗಿಂತ ಉರ್ದು ಭಾಷೆಯಲ್ಲಿ ನನ್ನ ಕವಿತೆ ಭಾಳ ಚೆನ್ನಾಗಿ ಕಾಣ್ತಾ ಇದೆ, ಭಾಳ ಅಪೀಲಿಂಗ್ ಇದೆ, ಆಮೇಲೆ ಇಷ್ಟೊಂದು ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ನನಗೆ ಅದನ್ನು ಗೊತ್ತಿರಲಿಲ್ಲ ರೀ ಅಂತ. ಆಮೇಲೆ ಅದನ್ನು ಅವ್ರ ಪುಸ್ತಕ ನನ್ನ ಜನಗಳು ಸುಮಾರು 150 ಕವಿತೆಗಳನ್ನು ಪಯಸನ್ನು ಅನುವಾದ ಮಾಡಿದ್ದೀನಿ ಅದಕ್ಕೆ. ಓದಿದ ಮೇಲೆ ಅನುವಾದ ಮಾಡಿದ ಮೇಲೆ ನನಗೆ ಸಾಕಷ್ಟು ತೃಪ್ತಿ ಆಗಿದೆ. ನಾನು ಇದಕ್ಕೆ ಒಂದು ನನ್ನ ಸ್ಟೇಟ್ ಲ್ಯಾಂಗ್ವೇಜ್ ಇದೆ, ಇದು ಕನ್ನಡಕ್ಕೆ ನಾನು ಹುಟ್ಟಿ ಬೆಳೆದಿರೋ ಕನ್ನಡಿಗನಾಗಿ ಇದಕ್ಕೆ ಒಂದು ಏನೋ ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಜನಗಳು ಅದನ್ನು ಇಷ್ಟಪಡ್ತಾರೋ ಇಲ್ಲವೋ ಅದು ಬೇರೆ ವಿಚಾರ. ನನಗೆ ಫಾರ್ ದಿ ಟೈಮ್ ನಾನು ಯಾವಾಗಲೂ ಅಂದ್ಕೊಂಡಿರೋದು ಫಾರ್ ಮೈ ಓನ್ ಸ್ಯಾಟಿಸ್ಫ್ಯಾಕ್ಷನ್, ಪರ್ಟಿಕ್ಯುಲರ್ಲಿ ಕನ್ನಡ, ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಎಷ್ಟು ಅನುವಾದ ಮಾಡಿದ್ದೀನೋ ಅಷ್ಟು ಕೃತಿಗಳು ನನ್ನ ತಿಳುವಳಿಕೆ ಪ್ರಕಾರ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಅದನ್ನು ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ಹ್ಯಾಸ್ ಡನ್ ಸೋ ಮಚ್ ಆಫ್ ಟ್ರಾನ್ಸ್ಲೇಷನ್ ಫ್ರಮ್ ಕನ್ನಡ ಟು ಉರ್ದು. ಆ್ಯಂಡ್ ದಿ ಪ್ರೊಸೆಸ್ ಈಸ್ ಗೋಯಿಂಗ್ ಆನ್. ಕನ್ನಡ ವಚನಗಳನ್ನು 2800 ವಚನಗಳನ್ನು ಹೊಸ ಸಮಿತಿಯವರು ಪಬ್ಲಿಷ್ ಮಾಡಿದ್ರು, ಅದು ಬಹಳ ಒಳ್ಳೆಯ ರೆಸ್ಪಾನ್ಸ್ ಆಗಿದೆ. ಇಟ್ ಹಸ್ ಗಾನ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಕೆನಡಾಕ್ಕೆ ಹೋಯಿತು, ಅಮೇರಿಕಾಗೆ ಹೋಯಿತು, ಜಪಾನ್ಗೆ ಹೋಯಿತು, ಬಾಂಗ್ಲಾದೇಶ್ಗೆ ಹೋಯಿತು. ಆ ಪುಸ್ತಕ ಬಹಳ ಇಷ್ಟಪಟ್ಟಿದ್ದಾರೆ, ಅದನ್ನು ಬಹಳ ಚೆನ್ನಾಗಿ ಬಂದಿದೆ. ಈ ರೀತಿ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಂತ ಅವ್ರಿಗೆ ಒಂದು ಐಡಿಯಾ ಸಿಕ್ಕಬೇಕಾದ್ರೆ ಥ್ರೂ ದಿ ಟ್ರಾನ್ಸ್ಲೇಷನ್ಸ್, ಉರ್ದು ಟ್ರಾನ್ಸ್ಲೇಷನ್ಸ್. ಖಂಡಿತ. ಸೊ ವಚನಗಳ ಬಗ್ಗೆ ಮಾತನಾಡುವುದಾದರೆ, ವಚನಗಳು ಬಹಳ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲರ ವಚನಗಳು ತಲುಪೋದು ಬಹಳ ಕಷ್ಟ. ಹೇಗೆ ಆ ಕಾರ್ಯವನ್ನು ನಿಮಗೆ ಸಿದ್ಧಿಸ್ಕೊಂಡು? ಇದು ಸುಮಾರು 4 ವರ್ಷ. ನನಗೆ ಪ್ರಸನ್ನ ಕುಮಾರ್ ಅಂತ ಒಬ್ಬರು ಕನ್ನಡ ಪ್ರೊಫೆಸರು, ಅವರು ರಿಟೈರ್ಡ್ ಪ್ರಿನ್ಸಿಪಲ್ ಆಲ್ಸೋ, ನನ್ನ ಬಹಳ ಕ್ಲೋಸ್ ಫ್ರೆಂಡ್ ಅವರು, ಅವ್ರ ಸಹಾಯ ನಾನು ಪಡೆದೆ. ನಾನು ಒಂದು ನನ್ನ ಆ ಟೀಮಿನ ನಾನು ಎಡಿಟರ್ ಆಗಿದ್ದೆ, ಕೋಆರ್ಡಿನೇಟರ್ ಆಗಿದ್ದೆ. ಅವಾಗ ಅವ್ರು ಅನುವಾದ ಮಾಡಿ ಇಂಥ ವಚನಗಳ ಅನುವಾದ ಮಾಡಿ ಅಂತ ನಾನು ಕೊಟ್ಟು ಕಳಿಸಿದೆ ಕೆಲವರಿಗೆ. ಅನುವಾದ ಮಾಡಿ ಕಳಿಸಿದ ಮೇಲೆ ನಾನು ಓದಿದಾಗ ನನಗೆ ಸಮಾಧಾನ ಆಗಲಿಲ್ಲ. ಇದು ಇಟ್ ಇಸ್ ನಾಟ್ ಕನ್ವೇಯಿಂಗ್ ದಿ ರಿಯಲ್ ಎಸೆನ್ಸ್ ಆಫ್ ಇಟ್ ಅಂತ ನಾನೇ ಅನುವಾದ ಮಾಡಿದೆ. ನಾನು ಅನುವಾದ ಮಾಡಿದ ಮೇಲೆ ನಾನು ಪ್ರಸನ್ನ ಕುಮಾರ್ ಸಹಾಯ ಪಡೆದೆ. ಅದನ್ನು ಅವ್ರು ಕೂತ್ಕೊಂಡು, ನಾನು ಅವ್ರು ಕನ್ನಡ ಓದ್ತಾ ಇದ್ದು, ನಾನು ಉರ್ದು ಓದಿದ್ರೆ ಅವ್ರ ಕನ್ನಡ, ಈ ರೀತಿ ನಾವು ಕಂಪೇರ್ ಮಾಡಿ ಪ್ರತಿ ಒಂದು ವರ್ಡ್ನ ಪರ್ಫೆಕ್ಟ್ ಅಂತ ಅನ್ನಿಸಿದಾಗ ಮಾತ್ರ ನಾವು ಅದನ್ನು ಪ್ರಸಿಗೆ ರಿಲೀಸ್ ಮಾಡಿದ್ವಿ. ಅದನ್ನು ಅದು ಬಹಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಅದನ್ನು ಅದರಲ್ಲೂ ಸೇಮ್ ಅದೇ ಅಡಚಣೆ ಹಳೆಗನ್ನಡ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿ ಜನಗಳಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದರೆ ಹಳೆಗನ್ನಡ ಆಗೋದಿಲ್ಲ ಸರ್ ನಮಗೆ ಅಂತ ಕನ್ನಡಿಗರೇ ಹೇಳ್ತಾರೆ. ಅದನ್ನು ಇದು ನಾವು ಬಹಳ ದೊಡ್ಡ ನಮಗೆ ವಚನಗಳಲ್ಲಿ ನಿಮಗೆ ಆಕರ್ಷಿಸಿದ ಅಂಶಗಳೇನು, ಅದನ್ನೇ ನೀವು ತಗೊಳ್ಳಿಕ್ಕೆ ಕಾರಣ? ಹಾಂ, ಅದಕ್ಕೆ ನನಗನ್ಸಿರೋದು ಅದು ಈಕ್ವಾಲಿಟಿ ಬಗ್ಗೆ, ಆಮೇಲೆ ಸ್ಟೇಟಸ್ ಆಫ್ ವುಮನ್, ಆಮೇಲೆ ಕಾಯಕವೇ ಕೈಲಾಸ, ಆಮೇಲೆ ಈಕ್ವಾಲಿಟಿ ಇದೆ ಅದ್ರ ಬಗ್ಗೆ, ಆಮೇಲೆ ಲ್ಯಾಂಗ್ವೇಜು ಬಹಳ ಚೆನ್ನಾಗಿದೆ, ಆಮೇಲೆ ಅದರಲ್ಲಿ ಶಾರ್ಟ್ ಪೈಮ್ನಲ್ಲಿ ಯಾವುದಾದ್ರೊಂದು ದೊಡ್ಡ ಒಂದು ಫಿಲಸಾಫಿಕಲ್ ಐಡಿಯಾ ಕೊಡಬೇಕಂದ್ರೆ ಬಹಳ ಕಷ್ಟ. ಆದರೆ ಆ ಕಾಲದಲ್ಲಿ ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿಲ್ಲ, ಅಕ್ಕ ಮಹಾದೇವಿ ಆಗಲಿ, ಲಮ್ಮ ಪ್ರಭು ಆಗಲಿ, ಬಸವಣ್ಣವರೇ ಆಗಲಿ, ಇವರೆಲ್ಲ ಎಷ್ಟು ಒಳ್ಳೆ ಕವಿತೆಗಳನ್ನು ರಚಿಸಿದ್ದಾರಲ್ಲ, ಇಂಥ ಇಂಥ ಅದ್ಭುತವಾದ ಐಡಿಯಾಸ್ ಕೊಟ್ಟಿದ್ದಾರಲ್ಲ ಅಂತ ನನಗೆ ಬಹಳ ಎಂಜಾಯ್ ಮಾಡಿದ್ದೀನಿ. ನನಗೆ ಇಟ್ ಟುಕ್ ಆಲ್ಮೋಸ್ಟ್ 4 ಇಯರ್ಸ್ ಟು ಕಂಪ್ಲೀಟ್ ದಟ್ ವರ್ಕ್ ಅದನ್ನು, ಬಟ್ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಇಟ್ ಈಸ್ ಎ ಸಿಗ್ನೇಚರ್ ಪರ್ಫಾರ್ಮೆನ್ಸ್ ಅಂತ ನನಗನ್ಸಿದೆ. ಬಹಳ ಚೆನ್ನಾಗಿದೆ, ಇದೊಂದು ಒಳ್ಳೆಯ ಅವಕಾಶ ನನಗೆ. ಕನ್ನಡದ ಮುಖಾಂತರ, ಬಸವ ಸಮಿತಿ ಮುಖಾಂತರ, ಗೌರ್ಮೆಂಟ್ ಆಫ್ ಕರ್ನಾಟಕ ಮುಖಾಂತರ ನನಗೆ ಬಂದಿರೋದನ್ನ ನಾನು ಬಹಳ ಚಿರುಣು ಅಂತ ಅಂದ್ಕೊಂಡಿದ್ದೀನಿ. ಬಹಳ ಒಳ್ಳೆಯ ವಚನಗಳು ಅದನ್ನು. ಆದರೆ ಭಾಷೆ ಇದೆಯಲ್ಲ, ಅದನ್ನು ಆ ಭಾಷೆದು ಎಸೆನ್ಸ್ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಸ್ವಲ್ಪ ತೊಂದರೆನೇ ಆಗಿದೆ. ಕನಕದಾಸ ಇರಲಿ, ಪುರಂದರದಾಸ ಇರಲಿ, ಆಮೇಲೆ ಹಳೆ ಕನ್ನಡ ಬಹಳ ಅಪೀಲಿಂಗ್ ಇದೆ. ಹೆಲ್ಪ್ ಮಾಡೋರಿಲ್ಲ, ಡಿಕ್ಷನರಿ ಇಲ್ಲ, ನಮಗೆ ಕಷ್ಟ ಆಗಿದೆ ನಮಗೆ. ಬಟ್ ಲಿಟ್ರೇಚರ್ ಕಂಟೆಂಟ್ಸ್ ನಮಗೆ ಬಹಳ ಇಷ್ಟ ಆಗಿದೆ ನನಗೆ. ಐ ಹ್ಯಾವ್ ಟ್ರೈಡ್ ಟು ಡೂ ಜಸ್ಟಿಸ್ ಟು ಇಟ್. ಐ ಡೋ ನಾಟ್ ನೋ ಹೌ ಫಾರ್ ಐ ಹ್ಯಾವ್ ಸಕ್ಸೀಡೆಡ್, ಬಟ್
ಪೀಪಲ್ ಫೀಲ್ ದಟ್ ಐ ಹ್ಯಾವ್ ಡನ್ ಜಸ್ಟಿಸ್. ಖಂಡಿತವಾಗ್ಲೂ ಖಂಡಿತವಾಗ್ಲೂ. ಇನ್ನು ಕುವೆಂಪು ಅವರ ಸಾಹಿತ್ಯದಲ್ಲೂ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ. ಕುವೆಂಪು ಅದು ಜಯ ಭಾರತ ಜನನೀಯ ತನುಜಾತೆ, ಇದನ್ನು ಈ ಹೌದು ನಾಡಗೀತೆ. ಈ ನಾಡಗೀತೆ ನನಗೆ ಇದು ಅನುವಾದ ನಾನು ಮೊದಲೇ ಮಾಡಿದ್ದೆ. ಆಮೇಲೆ ಗುಲ್ಬರ್ಗಾದಿಂದ ಒಂದು ಲೆಟರ್ ಬಂತು ನನಗೆ, ಇದನ್ನು ತಾವು ಬಹಳ ಚೆನ್ನಾಗಿ ಅನುವಾದ ಮಾಡಿದ್ದೀರಾ, ನಾವು ಟೆಕ್ಸ್ಟ್ ಬುಕ್ಸಲ್ಲಿ ಇಡ್ತಾ ಇದ್ದೀವಿ ಇದನ್ನು. ಪರ್ ಹ್ಯಾಸ್ ಫಾರ್ ದಿ ಫಸ್ಟ್ ಟೈಮ್ ಒಂದು ಕನ್ನಡ ಪೊಯಮ್ನ, ಇದು ನಾಡಗೀತೆ ಕನ್ನಡ ಪೊಯಮೇ ಯಾವುದು ಅನುವಾದ ಮಾಡಿದ್ದು ನಾನು ನೋಡಿಲ್ಲ. ಬುಕ್ ಫಾರ್ಮ್ನಲ್ಲಿ ಅದರನ್ನು ಪಠ್ಯಪುಸ್ತಕದಲ್ಲಿ ಬಂದಿರೋದಂತೂ ನಾನು ಅನುವಾದ ಮಾಡಿದ್ದನ್ನು ಅದರಲ್ಲಿ ಅಕಾಮಡೇಟ್ ಮಾಡಿದ್ದಾರೆ. ಸೆಕೆಂಡ್ ಪಿ ಯು ಸಿ ಉರ್ದು ಟೆಕ್ಸ್ಟ್ ಬುಕ್ನಲ್ಲಿ ಕರ್ನಾಟಕ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಪಿ ಯು ಸಿ ಎಜುಕೇಷನ್ ಅವರು ಒಂದು ಇನ್ಕ್ಲೂಡ್ ಮಾಡಿದ್ದಾರೆ. ಅದರಲ್ಲಿ ಕುವೆಂಪು ಅವರು ಜಯ ಭಾರತ ನನ್ನ ತನುಜಾತೆ ಅದು ಅದರಲ್ಲಿ ಇದೆ, ನನ್ನ ಅನುವಾದ ಇದೆ ಅದರಲ್ಲಿ. ಬಹಳ ಬಹಳ ಹೆಮ್ಮೆ ಅನಿಸುವಂತಹ ವಿಷಯ ನಿಜವಾಗ್ಲೂ. ಜನ ಬಹಳ ಇಷ್ಟಪಟ್ಟಿದ್ದಾರೆ ಅದನ್ನು ಉರ್ದುವಲ್ಲಿ. ಅದನ್ನು ನಾನು ಎಲ್ಲಿ ಓದರೂ ಅದು ಓದಬೇಕು ಅಂತ ಇದ್ದೀನಿ. ನಾನು ಕೆಲವು ದಿವಸದ ಹಿಂದೆ ನಾನು ನಮ್ಮ ಚಂದ್ರಶೇಖರ್ ಕಂಬಾರ್ ಸಾಹೇಬ್ರು ನಾನು ಪ್ರಪೋಸಲ್ ಕೊಟ್ಟೆ. ನಾನು ನೋಡಿ ಸರ್, 8 ಜನ ನಮ್ಮ ಜ್ಞಾನಪೀಠ ಅವಾರ್ಡ್ ಇಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನಾನಂತೂ ಕವಿ ಸಮ್ಮೇಳನಗಳಲ್ಲಿ ಬಹುಭಾಷಾ ಕವಿ ಸಮ್ಮೇಳನಗಳಲ್ಲಿ ಹೋಗ್ತಾನೆ ಇರ್ತೀನಿ. ನನ್ನ ಕವಿತೆಗಳನ್ನು ಓದೋಕ್ಕಿಂತ ನಾನು ಇಷ್ಟಪಡೋದು ಕನ್ನಡ ಇದು ಜ್ಞಾನಪೀಠ ಅವಾರ್ಡೀಸ್ ಮತ್ತು ಬೇರೆಯವರಿದ್ದಾರಲ್ಲ, ಈಗ ಬೇಂದ್ರೆ ಅವರಿದ್ದಾರೆ, ಬೇರೆ ಇವ್ರದ್ದೆಲ್ಲ ಪೋಯಮ್ಸ್ ನಾನು ಓದಬೇಕು ಅಂತ ಇಷ್ಟಪಡ್ತೇನೆ ಅನುವಾದ ಆಗಿರೋದು ಅಂತ. ಆಯ್ತು ರೀ, ಬಹಳ ಒಳ್ಳೆ ಐಡಿಯಾ, ಒಂದು ಪ್ರಪೋಸಲ್ ಕೊಡ್ರಿ. ನೀವು ಎಲ್ಲಿ ಓದರೂ ಉರ್ದು ನಿಮ್ಮ ಪೋಯಮ್ ಜೊತೆಯಲ್ಲಿ ಕನ್ನಡ ಪೋಯಮ್ನ ಓದುವಂಥದ್ದು ಒಂದು ಅವಕಾಶ ಕಲ್ಪಿಸಿಕೊಡುವಂಥ ಒಂದು ಭರವಸೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಬೇರೆಯವ್ರಿಗೂ ನಾನು ಮಾತಾಡಿದ್ದೀನಿ ಕನ್ಸರ್ನ್ಡ್ ಅಥಾರಿಟೀಸ್ಗೆ. ಇದು ನನ್ನ ಇಷ್ಟ ಥ್ರೂ ಔಟ್ ಕರ್ನಾಟಕ, ಕರ್ನಾಟಕನೇ ಅಲ್ಲ ಥ್ರೂ ಔಟ್ ಇಂಡಿಯಾ, ಎಲ್ಲಿ ನನಗೆ ಅವಕಾಶ ಸಿಗುತ್ತೋ ಅಲ್ಲಿ ಕನ್ನಡ ಪೋಯಮ್ಸ್ನ ಓದ್ಬಿಟ್ಟು ಅದರ ಉರ್ದು ಅನುವಾದ ನಾನು ಓದಬೇಕು. ಶೀಘ್ರ ಫಲ ನೀಡಲಿ ಅನ್ನೋ ನಮ್ಮದು ಕೂಡ ಆಶಯ. ಯಾಕೆ ಕನ್ನಡ ಅಷ್ಟು ಒಳ್ಳೆ ಲ್ಯಾಂಗ್ವೇಜ್, ಸಚ್ ಎಸ್ ಬ್ಯೂಟಿಫುಲ್, ಸಚ್ ರಿಚ್ ಲ್ಯಾಂಗ್ವೇಜ್ ಕನ್ನಡ. ಐ ವಾಂಟ್ ಟು ಸೀ ದಟ್ ಇಟ್ ರೀಚಸ್ ಆಲ್ ದಿ ಪೀಪಲ್ ದೇರ್. ಇನ್ಯಾವ್ಯಾವ ಕೃತಿಗಳನ್ನು ಉರ್ದುಗೆ ಒಂದು ಅನುವಾದ ಮಾಡಿರುವಂಥದ್ದು? ನಾನು ಕಂಬಾರ್ ಸಾಹೇಬ್ರದ್ದು ಕವಿತೆಗಳನ್ನು ಅನುವಾದ ಮಾಡಿದ್ದೀನಿ. ಅವ್ರದ್ದು ಇನ್ನೊಂದು ಸರ್ವಜ್ಞ ವಚನಗಳನ್ನು ಅನುವಾದ ಮಾಡಿದ್ದೀನಿ. ಸುಮಾರು ಜನ, ಎಚ್ ಎಸ್ ಶಿವಪ್ರಕಾಶ್, ವಿ ಆರ್ ಲಕ್ಷ್ಮಣರಾವ್, ವೆಂಕಟೇಶ್ ಮೂರ್ತಿ, ಆಮೇಲೆ ವ್ಯಾಸರಾವ್, ನಿಸಾರ್ ಅಹಮದ್. ಕಾದಂಬರಿಗಳ ಬಗ್ಗೆ, ಕಾದಂಬರಿನೇ ಅಲ್ಲ ಪೋಯಮ್ಸ್ನು, ಕಾದಂಬರಿ ಕಾಡು, ಕಾಡು ಬಗ್ಗೆ ಒಂದು ಒಂದು ಒಳ್ಳೆ ಒಂದು ಪಾಯಿಂಟ್ ಹೇಳಬೇಕಾಗುತ್ತೆ. ಒಮ್ಮೆ ನನಗೆ ಇವರು ಶ್ರೀಕೃಷ್ಣ ಹಾಲ್ನಳ್ಳಿ, ಸಚ್ ಎ ಥರೋ ಜೆಂಟಲ್ಮನ್, ಅನ್ಫಾರ್ಚುನೇಟ್ ಇಸ್ ನಾಟ್ ವಿತ್ ಅಸ್ ನಾವು, ಮೈಸೂರಿಗೆ ನಾನು ಹೋದಾಗ ಹಿ ಹೋಸ್ಟೆಡ್ ಎ ಸ್ಮಾಲ್ ಪಾರ್ಟಿ ಟು ಮೀ, ದೇವನೂರು ಮಹಾದೇವನ ಅವ್ರು ಕೂತ್ಕೊಂಡಾಗ, ನೋಡಿರಿ ಕನ್ನಡ ನೀವು ಒಳ್ಳೆ ಅನುವಾದಕ ಅಂತ ನನಗೆ ತಿಳಿದು ಬಂದಿದೆ, ನೀವು ಅನುವಾದ ಮಾಡಿ. ಈ ಕಾಡು ಅನುವಾದ ಮಾಡಿದರು ಯಾರೋ ಅದನ್ನು ನಾನು ಎಲ್ಲೋ ಕಳಿಸಿದಾಗ ಇದು ಚೆನ್ನಾಗಿಲ್ಲ, ಅನುವಾದ ಚೆನ್ನಾಗಿಲ್ಲ ಅಂತ ವಾಪಸ್ ಕಳಿಸ್ಬಿಟ್ಟಿದ್ದಾರೆ, ನೀವು ಅನುವಾದ ಮಾಡಿ ಅಂತ. ಐ ಹ್ಯಾವ್ ಡನ್ ಇಟ್, ಅನುವಾದ ಮಾಡಿ ತೊಗೊಂಡೋಗಿ ಅವ್ರಿಗೆ ಓದಿದಾಗ ಅವ್ರು ಭಾಳ ಸಂತೋಷ ಪಟ್ಟರು. ಆದರೆ ಇದುವರೆಗೆ ಅವ್ರು ಪಬ್ಲಿಷ್ ಆಗಿಲ್ಲ. ಈಗ ಅವ ಯಾರೋ ಒಬ್ಬರು ಪಬ್ಲಿಷರ್ ಹ್ಯಾಸ್ ಕಮ್ ಫಾರ್ವರ್ಡ್, ಐ ಹ್ಯಾವ್ ದಿ ರಿಟರ್ನ್ ಪರ್ಮಿಷನ್ ಫ್ರಮ್ ಹಿಸ್ ವೈಫ್ ಆಲ್ಸೋ. ಆಮೇಲೆ ಅವರು ನನಗೆ ಪರ್ಮಿಷನ್ ಲೆಟರ್ ಕೊಟ್ಟಿದ್ದರು. ಕಾಡು ಅನುವಾದ ಆಗಿದೆ, ದೇವನೂರು ಮಹಾದೇವ್ದು ಹೇಳಿದ ಇದನ್ನು ಅನುವಾದ ಆಗಿದೆ. ಸರಿ ಸರಿ. ಇನ್ನು ನಿಮ್ಮ ಸಾಹಿತ್ಯದ ದಿಗ್ಗಜರ ಯಾರ್ಯಾರ ಒಡನಾಟ ನಿಮಗೆ ಬಹಳ ಖುಷಿನ ತಂದಿದೆ, ಯಾರ್ಯಾರನ್ನ ಭೇಟಿ ಮಾಡಿದ್ದೀರಾ? ಎಚ್ ಎಸ್ ಶಿವಪ್ರಕಾಶ್ ನನಗೆ ಬಹಳ ಕ್ಲೋಸ್ ಅವರು, ಸುಮಾರು ವರ್ಷ ನಾನು ಉರ್ದು ನನ್ನ ಪೋಯಮ್ಸ್ನ ಅವರು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದ್ದಾರೆ. ನಾನು ಅವರು ಸೇರಿ ಅವರ ಸುಲ್ತಾನ್ ಟಿಪ್ಪು ಅಂತ ಒಂದು ಡ್ರಾಮಾ ಬರೆದ್ವಿ ನಾವು, ಅದನ್ನು ಲಕ್ಷ್ಮಣರವ್ರ ಜೊತೆಯಲ್ಲಿ ನಾನು ಸುಮಾರು ಟೈಮ್ ಇದು ಮಾಡಿದ್ದೀನಿ. ನಿಸಾರಮ್ಮ ಸಾಹೇಬ್ರಿಗೆ ಹಾಗಾಗಿ ನಾನು ಭೇಟಿ ಮಾಡಿದ್ದೀನಿ. ಚಂದ್ರಶೇಖರ್ ಕಂಬಾರ್ ಸಾಹೇಬ್ರು ಇದ್ದಾರೆ, ಆಮೇಲೆ ನಮ್ಮ ಅನಂತಪೂರ್ತಿ ಸಾಹೇಬ್ ಇದ್ದಾರೆ. ನಾಡಿಗರ ಜೊತೆಯಲ್ಲಿ ನಾನು ಬಹಳ ಟೈಮ್ ಇದು ಮಾಡಿದ್ದೀನಿ, ಅವ್ರ ಕಥೆಗಳನ್ನು ಅನುವಾದ ಮಾಡಿದ್ದೀನಿ. ಆಮೇಲೆ ದಾಂಪತ್ಯ ಗೀತ ಅನುವಾದ ಮಾಡಿದ್ದೀನಿ, ಅದು ಕಾವ್ಯ ರೂಪದಲ್ಲಿ. ಭಾಳ ಇಷ್ಟಪಟ್ಟಿದ್ದಾರೆ ಅವರು, ಭಾಳ ಚೆನ್ನಾಗಿ ಬಂದಿದೆಯಪ್ಪ ಅನುವಾದ ಅಂತ ಎಲ್ಲರೂ ಹೇಳ್ತಾರೆ. ನಾನು ಯಾರ್ಯಾರು ಕೃತಿಗಳನ್ನು ಅನುವಾದ ಮಾಡಿದ್ದೀನಿ ಅವ್ರಿಗೆ ಹೋಗಿ ತೋರಿಸ್ತೀನಿ, ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದಿ ಕ್ವಾಲಿಟಿ ಆಫ್ ದಿಸ್ ಟ್ರಾನ್ಸ್ಲೇಷನ್ ಅಂತ. ಹೌದಪ್ಪ ಭಾಳ ಚೆನ್ನಾಗಿ ಬಂದಿದೆಯಪ್ಪ ಅಂತ ಅವ್ರು ಹೇಳ್ತಾರೆ. ಮರೆಯಲಾರದ ಪ್ರಶಂಸೆ ಅಂತ ಯಾವುದಾದ್ರೂ ಯಾರಾದರೂ ನೆನಪಿದೆಯಾ ಅದು ಯಾವುದಾದ್ರು? ಇದು ನಾನು ಹೇಳಿದಲ್ಲ, ಪಾಕಿಸ್ತಾನದಿಂದ ಬಂದಿರೋರು ಒಬ್ಬ ಕ್ರಿಟಿಕ್ ಚೋಮನ ದುಡಿ ಬಗ್ಗೆ ಅವ್ರು ಹೇಳಿದ್ದಾರೆ, ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ರಿಮಾರ್ಕಬಲ್, ಕನ್ನಡದಲ್ಲಿ ಇಷ್ಟು ಒಳ್ಳೆ ಸಾಹಿತ್ಯ ರಚನೆ ಆಗಿದೆ ಅಂತ ಇದವ್ರು ಗೊತ್ತಿರಲಿಲ್ಲ. ದಿಸ್ ಈಸ್ ಎ ಪೀಸ್, ದಿಸ್ ಈಸ್ ಎ ಮಸ್ಟ್ ಪೀಸ್, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕೋಟ್ ಇಟ್ ಆಸ್ ಎ ರೆಫರ್, ಐ ಆಮ್ ಗೋಯಿಂಗ್ ಟು ಗಿವ್ ಎ ರೆಫರೆನ್ಸ್ ಆಫ್ ದಿಸ್ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಐ ಆಮ್ ಗೋಯಿಂಗ್ ಟು ರೆಫರ್ ಟು ದಿಸ್ ಅಂತ ಅದು ಹೇಳಿದ್ದಾರೆ. ಸಿರಿ ಸಂಪಿಗೆ ಬಗ್ಗೆ ನನಗೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿದು ಬೆಸ್ಟ್ ಟ್ರಾನ್ಸ್ಲೇಷನ್ ಅವಾರ್ಡ್ ಬಂತು ಉರ್ದುವಲ್ಲಿ. ಆವಾಗ ನಾನು ಫಂಕ್ಷನ್ಗೆ ಅವಾರ್ಡ್ ತೊಗೊಳಕ್ಕೆ ಹೋದಾಗ
ಆಮೇಲೆ ಸುಮಾರು ಜನ ಹೇಳಿದ್ದಾರೆ, ಒಂದೇ ಒಂದು ರೀಡಿಂಗ್ನಲ್ಲಿ ಕಂಪ್ಲೀಟ್ ಮಾಡಿದ್ದೀವಪ್ಪ ನಾವು. ಫಸ್ಟ್ ವರ್ಡ್ ಟು ದಿ ಲಾಸ್ಟ್ ವರ್ಡ್, ಇಟ್ ಇಸ್ ಸೋ ಫ್ಯಾಸಿನೇಟಿಂಗ್, ಇಟ್ ಇಸ್ ಸೋ ಕ್ಯಾಪ್ಟಿವೇಟಿಂಗ್, ಅದನ್ನು ಓದಿದ್ದೀವಿ ಒಂದು ಸಿಟ್ಟಿಂಗ್ನಲ್ಲಿ ಕಂಪ್ಲೀಟ್ ಮಾಡಿದ್ದೀವಪ್ಪ, ಅಷ್ಟು ಚೆನ್ನಾಗಿದೆ ಅನುವಾದ ನೀನು ಅಂತ. ಎಲ್ಲ ಕೃತಿಗಳು ಹಾಗೆ ಹೇಳಿದ್ದಾರೆ, ಸರ್ವಜ್ಞ ವಚನಗಳನ್ನು ಹಾಗೇನೆ. ನನ್ನ ಬುಕ್ಸ್ ಬುಕ್ ಇದೆ, ಅದನ್ನು ಕಳಿಸಿದಾಗ ತ್ರಿಪದಿಯಲ್ಲಿ ನಾನು ಅನುವಾದ ಮಾಡಿದ್ದೀನಿ, ಬಹಳ ಚೆನ್ನಾಗಿದೆಯಪ್ಪ ಅದನ್ನು, ಬಹಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಈಗ ಕುವೆಂಪು ಅವರು ಹಂಪನಾ ಸಾಹೇಬರು ಒಂದು ಮೊನೋಗ್ರಾಫ್ ಬರೆದಿದ್ದಾರೆ ಹಂಪನಾ ಬಗ್ಗೆ, ಅವರು ಇಂಗ್ಲೀಷಲ್ಲಿ ಬರೆದಿದ್ರು, ಅದಕ್ಕೆ ಕನ್ನಡಕ್ಕೆ ಅನುವಾದ ಆಗಿದೆ. ಅದನ್ನು ಅವ್ರಿಗೆ ಕರೆಸಿ ನನಗೆ ಅನುವಾದ ಮಾಡಪ್ಪ ಅಂತ ಹೇಳಿದ್ದಕ್ಕೆ ಅದನ್ನು ಮಾಡಿದ್ದೀನಿ, ಅನುವಾದ ಮಾಡಿದ್ದೀನಿ. ಪುಸ್ತಕ ಇನ್ನೂ ಬಿಡುಗಡೆ ಆಗಿಲ್ಲ, ದಿ ಬುಕ್ ಇಸ್ ವಿತ್ ಮೀ ಅಂದ ಕುವೆಂಪು. ಆಮೇಲೆ ಇನ್ನೊಂದು ಬಾಂಗ್ಲಾದೇಶನ ಮೊನ್ನೆ ಸಾರ್ಕ್ ಫೆಸ್ಟಿವಲ್ ಆಯಿತು, ಒಂದು ಲಿಟ್ರರಿ ಫೆಸ್ಟಿವಲ್. ಅಲ್ಲಿ ಬಂದಾಗ ಅಲ್ಲಿಂದ ಅಲ್ಲಿ ಒಬ್ಬರು ಮಿನಿಸ್ಟರ್ ಅವರು ಕಮಲ್ ಚೌಧರಿ ಅಂತ, ಅದನ್ನು ಇದು ಅನುವಾದ ಮಾಡಿ ಅಂತ ಇದನ್ನು ಪುಸ್ತಕ ಕೊಟ್ಟೋಗಿದ್ದಾರೆ. ಸುಮಾರು ಜನಕ್ಕೆ ಇದೆ. ಆಮೇಲೆ ಚಾರು ವಸಂತ ಹಂಪನಾ ಸಾಹೇಬರದ್ದು ಪುಸ್ತಕ ನನ್ನ ಅನುವಾದಕ್ಕಿದೆ. ಆಮೇಲೆ ನಾರಾಯಣ್ ಗುರುದ ಬಗ್ಗೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯಿಂದ ಬಂದಿದೆ. ಆಮೇಲೆ ಒಂದು ಪುಸ್ತಕ ನಮ್ಮ ಖಲೀಲ್ ಮಹಮೂದ್ ಅಂತ ಅವರು ಆಫಾಹ್ ಕಿ ತರಫ್ ಅಂತ, ಅವ್ರಿಗೆ ಅತ್ಯುತ್ತಮವಾದ ಕವನ ಸಂಕಲನ ಅಂತ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯಿಂದ ಅವ್ರಿಗೂ ಅವಾರ್ಡ್ ಬಂದಿದೆ. ಆ ಕವನ ಸಂಕಲನ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ನನ್ನ ಬಂದಿದೆ. ಕನ್ನಡಕ್ಕೂ ನಾನು ಸುಮಾರು ಅನುವಾದ ಮಾಡಿದ್ದೀನಿ ಉರ್ದುವಿಂದ. ಮಖ್ದೂಮ್ ಮಹಿಯದ್ದೀನ್ ಅಂತ ತಾವು ಕೇಳಿರ್ಬೋದು, ಪ್ರೋಗ್ರೆಸ್ ರೈಟರ್, ಭಾಳ ಫೇಮಸ್ ಪಾಯಿಂಟ್, ಯಕ್ ಚಂಬಿಲಿಕೆ ಮಡುವೆ ತಲಿ ಅಂತ ಕೇಳಿರ್ಬೋದು, ಭಾಳ ಫೇಮಸ್. ಅದನ್ನು ಸುಮಾರು 16 ಕವಿತೆಗಳನ್ನು ನಾನು ಉರ್ದುವಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೆ. ಮಖ್ದೂಮ್ದು ಭಾಳ ಚೆನ್ನಾಗಿದೆ, ಅದನ್ನು ಭಾಳ ಚೆನ್ನಾಗಿ ಬಂದಿದೆ ಅದನ್ನು ಕರ್ಮ. ಆಮೇಲೆ ಈಗ ನಾರಾಯಣ್ ಗುರುದಿದೆ, ಖಲೀಲ್ ಮಹಮೂದ್ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಇನ್ನೊಬ್ಬರು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ವಿನ್ನರ್ ಸಲಾಮ್ ಬಿನ್ ರಜಾಕ್ ಅಂತ ಇದ್ದಾರೆ, ಭಾಳ ಒಳ್ಳೆಯ ಕತೆಗಾರ, ಬಾಂಬೆಯಲ್ಲಿದ್ದಾರೆ. ಅವ್ರದ್ದು 3 ಕತೆಗಳನ್ನು ನಾನು ಅನುವಾದ ಮಾಡಿದ್ದೀನಿ, ನದಿ ಅಂತ ಒಂದು, ಏಕಲವ್ಯ ಅಂತ ಒಂದು, ಇನ್ನೊಬ್ಬ ಶ್ರವಣ ಕುಮಾರ್ ಅಂತ ಒಂದು. ಬಹಳ ಚೆನ್ನಾಗಿದೆ ಕತೆ, ಹೆಸರುಗಳೇ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಹೌದು, ಸುಮಾರು ಅನುವಾದ ಮಾಡಿದ್ರು, ಎಷ್ಟು ಹೇಳ್ತಾ ಇದ್ರಿ ಅದನ್ನು. ಇಟ್ಸ್ ಎ ವೆರಿ ಬಿಗ್ ಲಿಸ್ಟ್. ಆಮೇಲೆ ಸುಘೋಷ್ ಅಂತ ಇದ್ದಾರೆ, ಇಲ್ಲಿ ಈ ಟಿ ವಿನಲ್ಲಿ ಇದ್ದಾರೆ ಅವರು, ಇಸ್ ಎ ವೆರಿ ಗುಡ್ ರೈಟರ್. ಅವರು ಗಾಂಧಿ ಸುಘೋಷ್ ನಿಗಳೆ, ಗಾಂಧಿ ಹತ್ಯೆ ಅಂತ ಒಂದು, ಈ ಎಲೆಕ್ಷನ್ಸ್ ಬಗ್ಗೆ ಒಂದು ಬಹಳ ಒಳ್ಳೆ ಶಾರ್ಟ್ ಸ್ಟೋರಿ ಬೆಳೆದಾರೆ, ಅದನ್ನು ಅನುವಾದ ಮಾಡಿದ್ದೀನಿ. ಅದನ್ನು ಇಟ್ ಇಸ್ ಬೀಂಗ್ ಪಬ್ಲಿಷ್ಡ್. ಅದನ್ನು ನನ್ನ ಸಹ ಕೃತಿಯು ಬರ್ತಾನೆ ಇರುತ್ತಮ್ಮ ನನಗೆ. ನನಗೆ ಕನಕದಾಸ ಸಮಗ್ರ ಸಾಹಿತ್ಯವನ್ನು ಅನುವಾದ ಮಾಡಬೇಕು ಅಂತ ನನಗೆ ಕೋಆರ್ಡಿನೇಟರ್ ಆಗಿ ಮಾಡಿದ್ದಾರೆ ತಿರ್ಗಾ. ಅದನ್ನು ಸಂತ ಕವಿ ಕನಕದಾಸ ಅಂತ ಒಂದು ಪುಸ್ತಕ ಮಂಗಳೂರು ಗಣೇಶ್ ಕನ್ನಡದಲ್ಲಿ ಬರೆದಿದ್ದಾರೆ, ಬಹಳ ಒಳ್ಳೆಯ ಪುಸ್ತಕ ಇದೆ, ಸುಮಾರು ಒಂದು 80-85 ಪುಟದ್ದು. ಅದನ್ನು ಉರ್ದು ಭಾಷೆಗೆ ಅನುವಾದ ಮಾಡಿದ್ದೀನಿ. ಪುಸ್ತಕ ಬಂದಿದೆ. ಹೋದ ತಿಂಗಳು 26 ತಾರೀಕು ಒಂದು ಬಹಳ ದೊಡ್ಡ ಸಮ್ಮೇಳನದಲ್ಲಿ ಮಂಗಳೂರಿನಲ್ಲಿ ಅದು ಪುಸ್ತಕ ರಿಲೀಸ್ ಆಗಿದೆ. ಕುವೆಂಪು ರಿಲೀಸ್ ಆಗಬೇಕು ಪುಸ್ತಕ ಹಂಪನಾ ಸಾಹೇಬರದ. ಆಮೇಲೆ ಹೀಗೆ ಇನ್ನೊಂದು ಇದು ನಮ್ಮ ಚಂದ್ರಶೇಖರ್ ಕಂಬಾರ್ ಸಾಹೇಬರದ್ದು ಸುಮಾರು ಒಂದು ಸಪ್ರೇಟ್ ಕವನ ಸಂಕಲನ ಬರಬೇಕು. ಅವ್ರು ಕೊಟ್ಟಿದ್ದಾರೆ ನನಗೆ ಪೊಯಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಅನುವಾದ ಮಾಡಪ್ಪ ಅಂತ. ಅವರ ನಾವೆಲ್ಸು ಕೊಟ್ಟಿದ್ದಾರೆ ಅದನ್ನು ಅನುವಾದ ಮಾಡುವಂತ. ಇಷ್ಟರಲ್ಲಿ ಸಾಕಷ್ಟು ನಡೀತಾನೆ ಇದೆಮ್ಮ, ಕಂಟಿನ್ಯೂಸ್ ಆಗಿ ನನಗೆ ಕೆಲಸ ಇದ್ದೇ ಇರುತ್ತೆ. ರಾತ್ರಿ 1 ಗಂಟೆ 2 ಗಂಟೆವರೆಗೂ ನಾನು ಅನುವಾದ ಮಾಡ್ತಾನೆ ಇರ್ತೇನೆ. ಗಡಿಯಾರದ ಹಿಂದೆ ಹೋಗ್ತಾನೆ ಇರ್ತಾರೆ, ಟೈಮ್ ಲಿಮಿಟ್ ಅನ್ನೋದು ಇಲ್ಲವೇ. ನನ್ನ ಆಸೆ ಏನಂದ್ರೆ ಅತ್ಯುತ್ತಮವಾದ ಕೃತಿಗಳನ್ನು ಕನ್ನಡದಿಂದ ಉರ್ದು ಭಾಷೆಗೆ ಬರಬೇಕು ಅಂತ. ಮೊದಲು ಇಂಗ್ಲೀಷಿಂದ ಭಾಳ ಅನುವಾದ ಮಾಡಿದ್ದೀನಿ, ಓ ಹೆಂಡ್ರಿ ಇದು ಇವ್ರದ್ದು ಅದೆಲ್ಲ ಸಾಕಷ್ಟು, ಇನ್ಕ್ಲೂಡಿಂಗ್ ಶೇಕ್ಸ್ಪಿಯರ್ನ. ಈಗಲೂ ಅಷ್ಟೇನು, ಬಿಕಾಸ್ ಐ ಎಮ್ ಎ ಸ್ಟೂಡೆಂಟ್ ಆಫ್ ಲಿಟ್ರೇಚರ್, ಐ ಡಿಡ್ ಮೈ ಎಮ್ ಎ ಇನ್ ಇಂಗ್ಲೀಷ್ ಲಿಟ್ರೇಚರ್, ಐ ಟೀಚ್ ಇಂಗ್ಲೀಷ್ ಲಿಟ್ರೇಚರ್, ಐ ಲೈಕ್ ದಟ್ ಲ್ಯಾಂಗ್ವೇಜ್ ಆಲ್ಸೋ. ಅದೇ ಕನ್ನಡ ನನ್ನ ಲ್ಯಾಂಗ್ವೇಜ್, ನನ್ನ ನಾಡು ಭಾಷೆ, ನಾನು ಕನ್ನಡಿಗ ಆದ್ದರಿಂದ ಇದಕ್ಕೆ ನನ್ನ ಒಂದು ಅಲ್ಪ ಸೇವೆಯನ್ನು ಸಲ್ಲಿಸಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ. ನಾನು ಅನುವಾದ ಮಾಡ್ತೇನೆ, ಎಷ್ಟು ಕೆಲಸ ಬಂದರೂ ಕನ್ನಡ ನಾನು ನೋ ಅಂತ ಹೇಳೋದಿಲ್ಲ. ಇಂಗ್ಲೀಷ್ ಹಿಂದಿ ಆಫರ್ಸ್ ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ ನನಗೆ, ಯು ಡೂ ಇಟ್ ಪ್ಲೀಸ್, ಡೂ ಇಟ್ ಪ್ಲೀಸ್ ಡೂ ಇಟ್ ಅಂತ. ನಾನು ಪ್ರಿಫರೆನ್ಸ್ ಯಾವಾಗಲೂ ಕನ್ನಡ ಸಾಹಿತ್ಯಕ್ಕೆ ಕೊಡೋದು, ನಮ್ಮ ಜನ ಇವ್ರದ್ದು ಕೃತಿಗಳನ್ನು ಅನುವಾದ ಮಾಡಬೇಕು ಅಂತ. ಖಂಡಿತ. ಇನ್ನು ಉರ್ದುವಿನಿಂದ ಎಷ್ಟು ಕೃತಿಗಳು ಅಥವಾ ಕವಿತೆಗಳನ್ನು ಅನುವಾದ ಮಾಡಿದ್ದೀರಾ ಕನ್ನಡಕ್ಕೆ? ಉರ್ದುವಿಂದ ಕನ್ನಡಕ್ಕೆ ಅನುವಾದ ಆಗಿರೋದು ಈ ಕಂಪ್ಲೀಟ್ ಪುಸ್ತಕ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕರಿತ ಪುಸ್ತಕ ಆಫಾಕ್ ಈ ತರಫ್ ಅಂತ, ಅದು ಖಲೀಲ್ ಮಾಮೂನ್ ಅಂತ ಬರೆದಿರೋದು, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಈಗ ರೆಡಿ ಇದೆ, ಅದನ್ನು ಪಬ್ಲಿಷ್ ಆಗಬೇಕು ಅದನ್ನು. ಓಕೆ. ಅದಾದಮೇಲೆ ಇನ್ನೊಂದು ಲವ್ ಲಾಕ್ ಅಂತ, ಚಂದ್ರಭಾನ್ ಖಯಾಲ್ ಅಂತ ಬಹಳ ಫೇಮಸ್ ಉರ್ದು ಪೋಯಿಟ್ ಇದ್ದಾರೆ. ಅವರು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಒಂದು 80 ಪುಟದ ಒಂದು
ಕಾವ್ಯ ಲಾಂಗ್ ಎಪಿಕ್ ಅಂತ ಕರೆದ್ರು, ಅದನ್ನು ಅನುವಾದ ಮಾಡಿದ್ದೀನಿ ಕನ್ನಡಕ್ಕೆ. ಜಯಂತ್ ಪರಮಾರ್ ಅಂತ ಒಬ್ಬರು, ಅವರು ಸೆಂಟ್ರಲ್ ಸಾಹಿತ್ಯ ಅವಾರ್ಡ್ ವಿನ್ನರ್, ಅವ್ರದ್ದ ಕೃತಿಗಳನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಇದೆಲ್ಲ ಪಬ್ಲಿಷ್ ಆಗಬೇಕು, ಈಗ ಫಿನಿಷಿಂಗ್ ಟಚಸ್ ಕೊಡ್ತಾ ಇದ್ದೀನಿ ನಾನು. ಬೈ ಡಿಸೆಂಬರ್ ಸುಮಾರು ಹಾಫ್ ಎ ಡಜನ್ ಬುಕ್ಸ್ ಬರುತ್ತೆ. ಓಕೆ, ಉರ್ದುವಿನ ಕನ್ನಡಕ್ಕೆ. ಓಕೆ, ಉರ್ದುವಿನ ಕನ್ನಡಕ್ಕೆ. ಹಾಂ, ಬಹಳ ಅದ್ಭುತವಾದಂಥ ಕೆಲಸ. ಇನ್ನು ನಿಮ್ಮ ಅವಾರ್ಡ್ಗಳ ಬಗ್ಗೆ ಮಾತನಾಡೋದಾದರೆ, ಅವಾರ್ಡ್ ನನಗೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು. ಸಿರಿ ಸಂಪಿಗೆ ಅನುವಾದ ಮಾಡಿದ್ದಕ್ಕೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಬೆಸ್ಟ್ ಟ್ರಾನ್ಸ್ಲೇಷನ್ ಅವಾರ್ಡ್ ಅದನ್ನು ಆ ಅವಾರ್ಡ್ ಬಂತು. ಆಮೇಲೆ ಭಾಷಾ ಭಾರತಿಯಿಂದ ನನಗೆ ಅವಾರ್ಡ್ ಬಂದಿದೆ ಅನುವಾದಿತ, ಅದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಅದು ಕರೆಕ್ಟ್, ಅದು ಅದು ಆ ಅವಾರ್ಡ್ ಬಂದಿದೆ. ಡಾಕ್ಟರ್ ಮುಮ್ತಾಜ್ ಅಹಮದ್ ಖಾನ್ ಅವಾರ್ಡ್ ಅಂತ ಅದೊಂದು ಆಲ್ ಇಂಡಿಯಾ ಅವಾರ್ಡ್ ಬಂದಿದೆ. ಆಮೇಲೆ ಶೋಲಾಪುರ್ನಲ್ಲಿ ಅನುವಾದ ಮಾಡಿದ್ದಕ್ಕೆ, ವಚನಗಳ ಅನುವಾದ ಮಾಡಿದ್ದಕ್ಕೆ ಹಳಕಟ್ಟಿ ಪ್ರಶಸ್ತಿ ಆಲ್ ಇಂಡಿಯಾ ಅವಾರ್ಡ್ ಬಂದಿದೆ. ಆಮೇಲೆ ಕರ್ನಾಟಕ ಉರ್ದು ಅಕಾಡೆಮಿಯಿಂದ ಅವಾರ್ಡ್ ಬಂದಿದೆ ನನಗೆ. ಒಟ್ಟಾರೆ ಸಾಕಷ್ಟು ಅನುವಾದದ ಕೆಲಸಗಳನ್ನ ಮಾಡಿದ್ದೀರಾ. ಇನ್ನು ನಮ್ಮ ಓದುಗರಿಗೆ, ಕನ್ನಡ ಅಥವಾ ಉರ್ದು ಆಗಿರ್ಬೋದು, ಒಟ್ಟಾರೆ ನಮ್ಮ ಓದುಗರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ? ಎಷ್ಟು ಭಾಷೆ ನಾವು ಭಾಷೆಗಳನ್ನು ಕಲಿಬೇಕು, ಭಾಷೆ ಬಗ್ಗೆ ನಮಗೆ ಆಸಕ್ತಿ ಇಟ್ಕೋಬೇಕು, ಈ ಭಾಷೆನೇ ಒಳ್ಳೆಯದು ಆ ಭಾಷೆ ಒಳ್ಳೆಯದು ಅಂತ ಅಷ್ಟು ಒಂಥರ ಡಿಸ್ರೆಸ್ಪೆಕ್ಟ್ ಇರಬಾರ್ದು. ಎಲ್ಲ ನಮ್ಮ ಭಾಷೆಗಳೇ, ಎಲ್ಲ ಓದೋರೇ, ನಮ್ಮ ಜೊತೆಯಲ್ಲಿರೋರೇ, ಎಲ್ಲ ಭಾಷೆಗಳಲ್ಲೂ ಅತ್ಯುತ್ತಮವಾದ ಸಾಹಿತ್ಯ ಇದೆ ಅಂತ. ಉರ್ದುನೇ ಇರಲಿ, ಕನ್ನಡನೇ ಇರಲಿ, ಹಿಂದಿನೇ ಇರಲಿ, ತೆಲುಗುನೇ ಇರಲಿ, ತಮಿಳು ಇರಲಿ, ಎಲ್ಲ ಭಾಷೆಗಳು ಕಲಿಬೇಕು. ಎಷ್ಟು ಭಾಷೆ ನಾವು ಜಾಸ್ತಿ ಕಲಿತೀವೋ ಅಷ್ಟು ಒಳ್ಳೆಯದು ಅಂತ ನನಗೆ. ಯಾಕಂದರೆ ಇದು ನಮ್ಮ ದೇಶದಲ್ಲಿ ಇಷ್ಟೊಂದು ಭಾಷೆಗಳು ಇರೋದನ್ನು ನಮ್ಮ ಪುಣ್ಯ. ಎಷ್ಟು ಎಲ್ಲ ಭಾಷೆಗಳನ್ನು ಅತ್ಯುತ್ತಮವಾದ ಸಾಹಿತ್ಯ ಇದೆ, ಅದು ಅದೇ ಒಂದು ಬೇರೆ ಸಂಸ್ಕೃತಿ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅದರ ಜೊತೆಯಲ್ಲಿ ನಾವು ವಿಶ್ ಬಿಕಮ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಮೇನ್ ಸ್ಟ್ರೀಮ್. ಅದಕ್ಕೋಸ್ಕರ ಭಾಷೆಗಳು ಕಲಿಬೇಕು, ಆಮೇಲೆ ಕಲಿಸ್ಬೇಕು ಬೇರೆಯವರಿಗೆ. ಈಗ ಕನ್ನಡ ಕಲಿಬೇಕು ಅಂತ ಹೇಳ್ತಾರೆ, ಕಲಿಬೇಕು, ಉರ್ದುನು ಕಲಿಬೇಕು. ನಾನು ಅನುವಾದ ಮಾಡಬೇಕಾದ ನಾನು ಸಾಮಾನ್ಯವಾಗಿ ಹೇಳ್ತೇನೆ, ಉರ್ದುವಿಂದ ನಾನು ಕನ್ನಡದಿಂದ ಉರ್ದುಗೆ ನಾನು ಸಾಕಷ್ಟು ಅನುವಾದ ಮಾಡಿದ್ದೀನಿ. ಐ ವಿಶ್ ದ್ಯಾಟ್ ಪೀಪಲ್ ಶುಡ್ ಕಮ್ ಫಾರ್ವರ್ಡ್ ಟು ಟ್ರಾನ್ಸ್ಲೇಟ್ ದಿ ಬೆಸ್ಟ್ ಆಫ್ ಉರ್ದು ಲಿಟ್ರೇಚರ್ ಆಲ್ಸೋ ಟು ಕನ್ನಡ. ಇದಕ್ಕೋಸ್ಕರ ನಾನು ಹೇಳಿದ್ದೀನಿ, ನಾನು ಸಾಕತ್ತಕ್ಕೆ ಸಹಕಾರ ಕೊಡೋಕ್ಕೆ ನಾನು ಯಾವಾಗಲೂ ರೆಡಿಯಾಗಿದ್ದೇನೆ. ಪೀಪಲ್ ಶುಡ್ ಕಮ್ ಫಾರ್ವರ್ಡ್, ದೇ ಶುಡ್ ಆಲ್ಸೋ ಟೇಕ್ ಈಕ್ವಲ್ ಇಂಟ್ರೆಸ್ಟ್ ಇನ್ ಉರ್ದು ಲಿಟ್ರೇಚರ್ ಆ್ಯಂಡ್ ಅದರ್ ಲಿಟ್ರೇಚರ್ಸ್ ಆಲ್ಸೋ. ಅದಕ್ಕೋಸ್ಕರ ಟ್ರಾನ್ಸ್ಲೇಟರ್ಸ್ದು ಒಂದು ಸೆಪ್ರೇಟ್ ಫೋರಮ್ ಇರಬೇಕು ಅಂತ ನನಗೆ ಅನಿಸಿದೆ. ಮ್ಯೂಚುವಲ್ ಟ್ರಾನ್ಸ್ಫರ್ಗೋಸ್ಕರ, ಟ್ರಾನ್ಸ್ಲೇಷನ್ಗೋಸ್ಕರ, ಫಾರ್ ಎಕ್ಸ್ಚೇಂಜ್ ಆಫ್ ಲಿಟ್ರೇಚರ್, ದೇ ಶುಡ್ ಬಿ ಸಪರೇಟ್ ಬೋರ್ಡ್ ಆರ್ ಎ ಸಪರೇಟ್ ಕಮಿಟಿ ಟು ಲುಕ್ ಇನ್ ಟು ದಿಸ್ ಅಂಡ್ ಟು ಪ್ರಮೋಟ್ ದಿಸ್. ಆಮೇಲೆ ಇನ್ನೊಂದು ನನಗೆ ಅನಿಸಿರೋದು, ಸ್ವರಚಿತ ಕವಿತೆಗಳು ಅಥವಾ ಬೇರೆ ಕೃತಿಗಳನ್ನು ಅದಕ್ಕೆ ಜಾಸ್ತಿ, ಹೌದು ಹೌದು ಕರೆಕ್ಟ್, ಮಹತ್ವ ಕೊಡ್ತಾರೆ. ಟ್ರಾನ್ಸ್ಲೇಟರ್ಸ್ಗೆ ಸ್ವಲ್ಪ ಸೆಕೆಂಡ್ ಗ್ರೇಡ್, ಐ ಡೋಂಟ್ ಲೈಕ್. ಯಾಕಂದರೆ ಎರಡು ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿರೋರು ಮಾತ್ರ ಅನುವಾದ ಮಾಡೋಕ್ಕೆ ಸಾಧ್ಯ. ಥ್ರೂ ಔಟ್ ದಿ ವರ್ಲ್ಡ್ ಯು ಕ್ಯಾನ್ ಕೌಂಟ್ ದೆಮ್ ಆನ್ ಫಿಂಗರ್ಸ್. 1988 ನಾನು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಗೆ ಅನುವಾದ ಮಾಡೋಕ್ಕೆ ಹೋದಾಗ 48 ಸಣ್ಣ ಕಥೆಗಳು ಕೊಟ್ಟರು ಇಂಗ್ಲೀಷಿಂದ ಉರ್ದುಗೆ, ಕಂಟೆಂಪರರಿ ಶಾರ್ಟ್ ಸ್ಟೋರೀಸ್ ಫ್ರಮ್ ಇಂಗ್ಲೀಷ್ ಟು ಉರ್ದು ಅಂತ. ಅದರಲ್ಲಿ ಇದ್ದಿದ್ದಲ್ಲಿ 12 ಜನ ಇದ್ದರು, ಮೋಸ್ಟ್ ಆಫ್ ದೆಮ್ ಆರ್ ಪ್ರೊಫೆಸರ್ಸ್ ಆಫ್ ಉರ್ದು ಹೆಡ್ಸ್ ಆರ್ ಡಿಪಾರ್ಟ್ಮೆಂಟ್ಸ್. ಅಲ್ಲಿ 3-4 ಕಥೆಗಳನ್ನು ಮಾತ್ರ ಅನುವಾದ ಮಾಡಿದ್ರು. ಆಮೇಲೆ 12 ಕಥೆಗಳು ನಾನು ಒಬ್ಬನೇ ಅನುವಾದ ಮಾಡಿದೆ ಇನ್ ಕೋರ್ಸ್ ಆಫ್ ಅಬೌಟ್ 15 ಡೇಸ್. ಸೊ ಒಟ್ಟಾರೆ ಇಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳನ್ನ ನೀವು ನಿರ್ವಹಿಸ್ಕೊಂಡು ಬಂದಿದ್ರೆ ಅನುವಾದ ಕ್ಷೇತ್ರದಲ್ಲಿ. ಧನ್ಯವಾದಗಳು ಮಾಹಿರ್ ಮನ್ಸೂರ್ ಅವರು, ಇಲ್ಲಿವರೆಗೂ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ನಮಸ್ಕಾರ. ತುಂಬಾ ಥ್ಯಾಂಕ್ಸ್, ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಂದನೆಗಳು.